Now, we shall proceed on to the discussion regarding certain examples for condensation polymers. You can remember the condensation polymers are obtained by the condensation reaction between bi or trifunctional monomers with the elimination of simple molecules like water, alcohol, ammonia, HCl, etc. Okay? These condensation polymers are majorly classified into two classes. One is polyamides and the another one is polyesters. Ivaga polyamides in the discussion na start madta idave. What are polyamides andre? These are the condensation polymers containing amide linkages. Amide linkages anta helidare CONH linkages irutte. Polymers containing amide linkages are called as polyamides. Okay? Hagidre, neevu kelta bandre condensation polymers alli bi or trifunctional monomers irbeku anta. Hagidre ondu monomer anna tagondre eradu athava mooru functional groups aa onde molecule alli irbeku. Hagidre polyamides are said to be the copolymers which are obtained by the condensation reaction between diamines and dicarboxylic acids. ಹಾಗಿದ್ರೆ ಡೈ ಅಮೈನ್ಸ್ ಅಂತ ಹೇಳಿದರೆ ಸೊ ಇದರಲ್ಲಿ ಒಂದು ಮೊನೊಮರ್ನ ತಗೊಂಡ್ರೆ ಎರಡು ಎನ್ ಎಚ್ ಟು ಗ್ರೂಪ್ಸ್ ಇರುತ್ತೆ. ಡೈ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಅಂದರೆ ಒಂದು ಮೊನೊಮರ್ನ ತಗೊಂಡ್ರೆ ಎರಡು ಸಿ ಓ ಎಚ್ ಗ್ರೂಪ್ಸ್ ಇರುತ್ತೆ. ಓಕೆನಾ? ಸೊ ಎರಡು ಡಿಫ್ರೆಂಟ್ ಮೊನೊಮರ್ಸ್ ಯೂಸ್ ಆಗ್ತಾ ಇರೋದ್ರಿಂದ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ? ಕೋ ಪಾಲಿಮರ್. ಓಕೆನಾ? ಸೊ ವಾಟ್ ಆರ್ ಪಾಲಿಯಮೈಡ್ಸ್ ಅಂದರೆ ದೀಸ್ ಆರ್ ದಿ ಕಂಡನ್ಸೇಷನ್ ಪಾಲಿಮರ್ಸ್ ಕಂಟೈನಿಂಗ್ ಅಮೈಡ್ ಲಿಂಕೇಜಸ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ these are the copolymers obtained by the condensation reaction between diamines and dicarboxylic acids. Okay? Now, the first example for polyamides is nylon 6,6. Remember, nanu first class kalalli helta bande, these numbers represents the number of carbon atoms in each monomeric unit. ಎಷ್ಟು ಮೊನೊಮರ್ನ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಎಷ್ಟು ನಂಬರ್ ಇದೆ ನೋಡಿ, ಎರಡು ನಂಬರ್ ಇದೆ, ಎರಡು ಮೊನೊಮರ್ಸ್ ಇದೆ. ಈಚ್ ಮೊನೊಮರ್ ಕ್ಯಾರೀಸ್ 6 ಕಾರ್ಬನ್ ಆಟಮ್ಸ್. ಓಕೆ? ಹಾಗಿದ್ರೆ ನೇಮ್ ದ ಮೊನೊಮರ್ಸ್ ಆಫ್ ನೈಲಾನ್ 6,6 ಅಂದರೆ ಹೆಕ್ಸಾಮೀಥಿಲೀನ್, ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆ್ಯಸಿಡ್. ಈ ನೇಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೊನೊಮರ್ಸ್ ಆಫ್ ನೈಲಾನ್ 6,6 ಆರ್ ಹೆಕ್ಸಾಮೀಥಿಲೀನ್, ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆ್ಯಸಿಡ್. ಅದೇ ಕ್ವಶನ್ ಅನ್ನು ಹೌ ಈಸ್ ನೈಲಾನ್ 6,6 ಪ್ರಿಪೇರ್ಡ್ ಅಂತ ಕೇಳಿದರೆ ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಹೆಕ್ಸಾಮೀಥಿಲೀನ್, ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆ್ಯಸಿಡ್. ಓಕೆನಾ? ಏನೇ ಕೇಳಿದರೂ ಕೂಡ ಇದೆರಡು ಮೊನೊಮರ್ಸ್ಗಳ ನೇಮನ್ನು ಯೂಸ್ ಮಾಡಲೇಬೇಕು, ನೀವು ಸ್ಪೆಸಿಫೈ ಮಾಡಲೇಬೇಕು. ಇವಾಗ ಇದಕ್ಕೆ ರೆಲೆವೆಂಟ್ ಆಗಿ ಒಂದು ಈಕ್ವೇಷನ್ ಅನ್ನು ಬರಿತಾ ಹೋಗ್ತಾ ಇದ್ದಾನೆ. ಹೆಕ್ಸಾಮೀಥಿಲೀನ್ ಡೈಅಮೈನ್, ದ ಐ ಯು ಪಿ ಎಸ್ ಸಿ ನೇಮ್ ಈಸ್ ಹೆಕ್ಸೇನ್ 1,6 ಡೈಅಮೈನ್. ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಇವಾಗ ಹೆಕ್ಸಾಮೀಥಿಲೀನ್ ಡೈಅಮೈನ್ ಬರೀಬೇಕಾದ್ರೆ ಮೀಥಿಲೀನ್ ಗ್ರೂಪ್ ಅಂದರೆ ಯು ಕ್ಯಾನ್ ರಿಮೆಂಬರ್ ಇಟ್ ಈಸ್ ಸಿ ಹೆಚ್ ಟು. ಹೆಕ್ಸಾ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ 6 ಮೀಥಿಲೀನ್ ಗ್ರೂಪ್, ಸಿ ಹೆಚ್ ಟು 6 ಟೈಮ್ಸ್ ಅಂತ ಬರ್ಕೊಳ್ಳಿ. ಡೈಅಮೈನ್ ಅಂತ ಇರೋದ್ರಿಂದ ಆ ಕಡೆಗೆ ಒಂದು, ಈ ಕಡೆಗೆ ಒಂದು ಎನ್ ಎಚ್ ಟು ಗ್ರೂಪನ್ನು ಇಂಟ್ರಡ್ಯೂಸ್ ಮಾಡಿ. ಎನ್ ಎಚ್ ಟು, ಎನ್ ಎಚ್ ಟು. ಓಕೆ? ಮೊನೊಮರ್ ಆಗಿರೋದ್ರಿಂದ ನೆನಪಿಂದ ಎನ್ ಟೈಮ್ಸ್ ಅಂತ ಸೇರಿಸ್ತಾ ಇದ್ದಾರೆ. ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಸೇರಿಸಿ ಪ್ಲಸ್. ಇನ್ನು ಅಡಿಪಿಕ್ ಆ್ಯಸಿಡ್ ಅಂತ ಇದೆ. ಅಡಿಪಿಕ್ ಆ್ಯಸಿಡ್ ಮೀನ್ಸ್ ಹೆಕ್ಸೇನ್ 1,6 ಡೈಓಯಿಕ್ ಆ್ಯಸಿಡ್. ದಟ್ ಮೀನ್ಸ್ ಟು ಸೇ ದೇರ್ ವಿಲ್ ಬಿ ಟೋಟಲಿ 6 ಕಾರ್ಬನ್ ಆಟಮ್ಸ್. ಅದರಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಓ ಹೆಚ್ ಅನ್ನು ಬರೀತಾ ಇದ್ದೀರಿ. ಡಬಲ್ ಬಾಂಡ್ ಓ ಹೆಚ್ ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಯೂನಿಟ್ಗಳಲ್ಲಿ ಸಿ ಓ ಹೆಚ್ ಗ್ರೂಪ್ ಇರುತ್ತೆ. ಓಕೆನಾ? ಇನ್ನು ಮಧ್ಯದಲ್ಲೆಲ್ಲ ಯಾವ ಗ್ರೂಪ್ ಇದೆ ಹಾಗಿದ್ರೆ ಸಿ ಎಚ್ ಟು ಯೂನಿಟ್ಸ್ ಇದೆ. ಇದನ್ನು ಹಾಗಿದ್ರೆ ಸಿಂಪ್ಲಿ ಏನಂತ ಬರೀಬಹುದು? ಸಿ ಹೆಚ್ ಟು 4 times, ಸಿ ಹೆಚ್ ಟು 4 times. ಇಲ್ಲಿ ಸಿ ಓ ಹೆಚ್ ಅಂತ ಬರೀರಿ, ಈ ಕಡೆ ಕೂಡ ಸಿ ಓ ಹೆಚ್ ಅಂತ ಬರೀತಾ ಇದ್ರಿ. ಓಕೆನಾ? ಸೊ ಮೊನೊಮರ್ ಆಗಿರೋದ್ರಿಂದ ನೆನಪಿಂದ ಎನ್ ಟೈಮ್ಸ್ ಅಂತ ಸೇರಿಸ್ತಾ ಇದ್ರಿ. ಎನ್ ಟೈಮ್ಸ್, ಇಸ್ ಇಟ್ ಓಕೆ? ನಾವು ಇವುಗಳ ಕಂಡೆನ್ಸೇಷನ್ ಪ್ರಾಡಕ್ಟ್ ಅನ್ನು ಬರೀಬೇಕು. ದ ಕಂಡೆನ್ಸೇಷನ್ ಪ್ರಾಡಕ್ಟ್ ಈಸ್ ಲೈಕ್ ದಿಸ್. ನಾವು ಇವಾಗ
NH2 ಯೂನಿಟ್ ಇದೆಯಲ್ಲ ಇದರಿಂದ H ಅನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ NH2 ಯೂನಿಟ್ ಇದೆಯಲ್ಲ ಇದರಿಂದ H ಅನ್ನ ಎಲಿಮಿನೇಟ್ ಮಾಡಿ COOH ಯೂನಿಟ್ ಇಂದ OH ಗ್ರೂಪ್ ಅನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀರಿ COOH ಗ್ರೂಪ್ ಇಂದ OH ಅನ್ನ ಎಲಿಮಿನೇಟ್ ಮಾಡಿ ಆಸ್ ಯು ಕ್ಯಾನ್ ರಿಮೆಂಬರ್ ಎಲ್ಲೆಲ್ಲಿ ಹೀಗೆ ಸೊನ್ನೆ ಸುತ್ತಿರ್ತೀರೋ ಅಲ್ಲೇನು ಬಾಂಡ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಅವಾಗ ಈಸಿಯಾಗಿ ರಿಪೀಟಿಂಗ್ ಯೂನಿಟ್ ಅನ್ನು ಬರೀಬಹುದು ಸೊ ಇಲ್ಲಿ ಫಸ್ಟ್ ಒಂದು ಸೊನ್ನೆ ಸುತ್ತಿದ್ದೇನೆ ಅಂದ್ರೆ ಒಂದು ಹೈಡ್ರೋಜನ್ ಎಲಿಮಿನೇಟ್ ಮಾಡಿದ್ದೇನೆ ಅಂತ ಅಲ್ಲೊಂದು ಬಾಂಡ್ ಅನ್ನು ಹಾಕಿ ಬ್ರಾಕೆಟ್ಸ್ ಅನ್ನು ಓಪನ್ ಮಾಡಿ ಇವಾಗ ಇದನ್ನು ಬಿಟ್ಟು ಉಳಿದಿದ್ದೇನಿದೆ ಅದನ್ನು ಬರೀತಾ ಹೋಗಿ ದ ಫಾರ್ಮುಲಾ ಬಿಕಮ್ಸ್ NH CH2 6 ಟೈಮ್ಸ್ NH ಅಗೇನ್ ಇಲ್ಲೊಂದು ಹೈಡ್ರೋಜನ್ ಇಲ್ಲೊಂದು OH ಅಂದ್ರೆ ವಾಟರ್ ಮಾಲಿಕ್ಯೂಲ್ ಸಿಂಪಲ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗ್ತಾ ಇದೆ NH ಆಯಿತು ನೆಕ್ಸ್ಟ್ ಸಿ ಡಬಲ್ ಬಾಂಡ್ ಓ ಅಂತ ಬರುತ್ತೆ ಸಿ ಡಬಲ್ ಬಾಂಡ್ ಓ ಅಗೇನ್ CH2 4 ಟೈಮ್ಸ್ ದೆನ್ ಸಿ ಡಬಲ್ ಬಾಂಡ್ ಓ ಮತ್ತೆ ಬ್ರಾಕೆಟ್ಸ್ ಅನ್ನು ಕ್ಲೋಸ್ ಮಾಡಿ N ಟೈಮ್ಸ್ ಅಂತ ಬರೀತಾ ಇದ್ರಿ ರೈಟ್ ದ ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ನೈಲಾನ್ 6-6 ಅಂದರೆ ನೀವು ಈ ಸ್ಟ್ರಕ್ಚರನ್ನು ಬರೀಬೇಕು ಬಟ್ ಇದನ್ನು ಹೀಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಅದರ ಬದಲಿಗೆ ಎರಡೂ ಮೊನೊಮರ್ಸನ್ನು ಬರೀರಿ ಅದನ್ನು ರೆಫರ್ ಮಾಡಿಕೊಂಡು ಪಾರ್ಷಿಯಲ್ ಸ್ಟ್ರಕ್ಚರ್ ಅಥವಾ ರಿಪೀಟಿಂಗ್ ಯೂನಿಟನ್ನು ಬರೀಬೋದು ಅರ್ಥ ಆಗಿದೆಯಾ ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಟ್ ಕಂಟೈನ್ಸ್ CONH ಲಿಂಕೇಜಸ್ ಕರೆಕ್ಟಾ CONH ಲಿಂಕೇಜ್ ಇದೆ ಹಾಗಾಗಿ ಇದನ್ನು ಪಾಲಿ ಅಮೈಡ್ ಅಂತ ಹೇಳಿ ರೆಫರ್ ಮಾಡ್ತಾ ಇದ್ದೀರಿ ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಪಾಲಿ ಅಮೈಡ್ ಸೀಸ್ ನೈಲಾನ್ 6 ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಲಾನ್ ಯು ಕ್ಯಾನ್ ರಿಮೆಂಬರ್ ಸೆಲ್ಯುಲೋಸ್ ಡೈಅಸಿಟೇಟ್ ಈಸ್ ಕಾಲ್ಡ್ ಆಸ್ ರೇಯಾನ್ ಪಾಲಿ ಅಕ್ರೈಲೋ ನೈಟ್ರೈಲ್ PAN ಈಸ್ ಆಲ್ಸೋ ಕಾಲ್ಡ್ ಆಸ್ ಆರ್ಲಾನ್ ಇನ್ ಸಿಮಿಲರ್ ವೇ ನೈಲಾನ್ 6 ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಲಾನ್ ನೌ ಹೌ ನೈಲಾನ್ 6 ಈಸ್ ಒಬ್ಟೈನ್ಡ್ ಅಂತ ಕ್ವಶನ್ ಬಂದರೆ ಇಟ್ ಈಸ್ ಒಬ್ಟೈನ್ಡ್ ಬೈ ಹೀಟಿಂಗ್ ಕ್ಯಾಪ್ರೋಲ್ಯಾಕ್ಟಮ್ ವಿತ್ ವಾಟರ್ ಅಟ್ ಹೈಯರ್ ಟೆಂಪರೇಚರ್ ಇಟ್ ಈಸ್ ಒಬ್ಟೈನ್ಡ್ ಬೈ ಹೀಟಿಂಗ್ ಕ್ಯಾಪ್ರೋಲ್ಯಾಕ್ಟಮ್ ವಿತ್ ವಾಟರ್ ಅಟ್ ಹೈಯರ್ ಟೆಂಪರೇಚರ್ ದೇರ್ ಫೋರ್ ಮೊನೊಮರ್ ಆಫ್ ನೈಲಾನ್ 6 ಈಸ್ ಕ್ಯಾಪ್ರೋಲ್ಯಾಕ್ಟಮ್ ರಿಮೆಂಬರ್ ದೇರ್ ಇಸ್ ಓನ್ಲಿ ಒನ್ ಮೊನೊಮರ್ ದಟ್ ಈಸ್ ಕ್ಯಾಪ್ರೋಲ್ಯಾಕ್ಟಮ್ ಒಂದೇ ಒಂದು ಮೊನೊಮರ್ ಇರೋದರಿಂದ 6 ಅನ್ನು ಒಂದೇ ನಂಬರನ್ನು ಯೂಸ್ ಮಾಡಿದ್ದಾವೆ ಓಕೆ ಹಾಗಿದ್ರೆ ಕ್ಯಾಪ್ರೋಲ್ಯಾಕ್ಟಮಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು 6 ಕಾರ್ಬನ್ ಆಟಮ್ಸ್ ಇರಬೇಕು ಅದರ ಸ್ಟ್ರಕ್ಚರ್ನ ಬರೀಬೇಕಾದ್ರೆ ಚೆಕ್ ಮಾಡಿ ಇವಾಗ ಒಂದು ಹೆಪ್ಟಾಸೈಕ್ಲಿಕ್ ರಿಂಗ್ ಅನ್ನು ಬರೀತಾ ಇದ್ದೀರಿ ಅಂದರೆ 7 ಆಟಮ್ಸ್ ಇರೋ ರಿಂಗ್ ಅನ್ನು ಬರ್ಕೊಳ್ತಾ ಇದ್ದೀರಿ 7 ಆಟಮ್ಸ್ ಇರೋ ರಿಂಗ್ ಅನ್ನು ಬರ್ಕೊಳ್ಳಿ ಓಕೆ ಇಷ್ಟೇ ಬರೆದಿಟ್ರೆ ಇಲ್ಲಿ 7 ಕಾರ್ಬನ್ ಆಟಮ್ ಇದೆ ಅಂತ ಆಗುತ್ತೆ ಬಟ್ ನಮಗೆ ಬೇಕಾಗಿರೋದು 6 ಕಾರ್ಬನ್ ಹಾಗಾಗಿ ಈ ಪೊಸಿಷನಲ್ಲಿ ಒಂದು NH ಅಂತ ಹೇಳಿ ಬರ್ಕೊಳ್ಳಿ ನೈಟ್ರೋಜನ್ ಅನ್ನು ಬರ್ಕೊಳ್ಳಿ ನೈಟ್ರೋಜನ್ಗೆ ವೆಲೆನ್ಸಿ 3 ಆಗಿರೋದ್ರಿಂದ 2 ಬಾಂಡ್ ಇದೆ 3ನೇ ಬಾಂಡಿಗೆ ಹೈಡ್ರೋಜನ್ ಅನ್ನು ಹಾಕಿದ್ದೀರಿ ಓಕೆ NH ಅಂತ ಆಯಿತು ನೆಕ್ಸ್ಟ್ ಪಕ್ಕದಲ್ಲಿ ಇಲ್ಲೆಲ್ಲ ಹಾಕಿದರೆ ಏನಿರುತ್ತೆ ಕಾರ್ಬನ್ ಆಟಮ್ಸ್ ಇರುತ್ತೆ ಇಲ್ಲೆಲ್ಲ 6 ಕಾರ್ಬನ್ ಆಟಮ್ಸ್ ಇದೆ ನಾವು ಹಾಗಿದ್ರೆ ಈ ಜಾಗದಲ್ಲಿ ಮಾತ್ರ ಒಂದು ಡಬಲ್ ಬಾಂಡ್ ಓ ಅಂತ ಹೇಳಿ ಬರ್ಕೊಳ್ಳಿ ಓಕೆ ನೀವು ಹೆಪ್ಟಾಸೈಕ್ಲಿಕ್ ರಿಂಗ್ ಬರೆದಾದ ಮೇಲೆ ಇಲ್ಲಿ NH ಅಂತ ಬರ್ಕೋಬೇಕು ಇಲ್ಲಿ ಡಬಲ್ ಬಾಂಡ್ ಓ ಅಂತ ಬರೆದ್ರೆ ಮುಗಿದೋಯ್ತು ಹಾಗಿದ್ರೆ ಇನ್ನು ರಿಮೈನಿಂಗ್ ಪೊಸಿಷನ್ಸಲ್ಲಿ ಎಲ್ಲ CH2 ಯೂನಿಟ್ಸ್ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ CH2 ಯೂನಿಟ್ಸ್ ಇದೆ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಕ್ಯಾಪ್ರೋಲ್ಯಾಕ್ಟಮ್ ಕ್ಯಾಪ್ರೋಲ್ಯಾಕ್ಟಮ್ ಇಟ್ ಈಸ್ ಹೀಟೆಡ್ ವಿತ್ ವಾಟರ್ ಎಟ್ ಎ ಹೈಯರ್ ಟೆಂಪರೇಚರ್ ಇಟ್ ಈಸ್ ಹೀಟೆಡ್ ವಿತ್ ವಾಟರ್ ಎಟ್ ಹೈಯರ್ ಟೆಂಪರೇಚರ್ ವೆನ್ ಇಟ್ ಈಸ್ ಹೀಟೆಡ್ ವಿತ್ ವಾಟರ್ ದ ರಿಂಗ್ ಓಪನ್ಸ್ ರಿಂಗ್ ಓಪನ್ ಆಗುತ್ತೆ ಇಲ್ಲಿ NH ಹೆಚ್ಚನ್ನು ಕೊಡಿ CO ಗ್ರೂಪಿಗೆ OH ಅನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇದೆಯಾ ಹಾಗಿದ್ರೆ ರಿಸಲ್ಟಿಂಗ್ ಫಾರ್ಮುಲಾ ಏನಂತೂ ಚೆಕ್ ಮಾಡಿ ಇಲ್ಲಿ ಇಲ್ಲಿಂದ ನೋಡ್ತಾ ಹೋಗಿ NH ಇತ್ತು ಹೈಡ್ರೋಜನ್ ಅಟ್ಯಾಚ್ ಆಗಿದೆ ದೇರ್ ಫೋರ್ ದ ಫಾರ್ಮುಲಾ ಬಿಕಮ್ಸ್ NH2 ನೆಕ್ಸ್ಟು CH2 ಯೂನಿಟ್ಸ್ ಟೋಟಲಿ 5 ಟೈಮ್ಸ್ ಇದೆ ಹಾಗಾಗಿ CH2 5 ಟೈಮ್ಸ್ ಅಂತ ಬರುತ್ತೆ CH2 5 ಟೈಮ್ಸ್ ನೆಕ್ಸ್ಟು COOH ಗೊತ್ತಾಗಿದೆಯಾ ರಿಮೆಂಬರ್ ಇಟ್ ಈಸ್ ಅ ಮೊನೊಮರ್ ಮೊನೊಮರ್ ಆಗಿರೋದ್ರಿಂದ ಇಲ್ಲಿ N ಟೈಮ್ಸ್ ಅಂತ ಬರೀತಾ ಇದ್ದೀರಿ N ಟೈಮ್ಸ್ ಕೀಪ್ ಇನ್ ಮೈಂಡ್ ಇವಾಗ ಇದರ ಫಾರ್ಮುಲಾ ಒಂಚೂರು ಎಲಾಬರೇಟ್ ಮಾಡಿ ಬರದೆ ಇದರ ನೇಮನ್ನು ಕೊಡಲಿಕ್ಕೆ ನಿಮಗೆ ಗೊತ್ತಾಗತ್ತೆ ಟೋಟಲಿ 5 CH2 ಯೂನಿಟ್ಸ್ ಇದೆ ಇದರ ಮೇಲೆ ಮತ್ತೆ COOH ಗ್ರೂಪ್ ಇದೆ ಹಾಗಿದ್ರೆ
ಸೊ ನಂಬರಿಂಗ್ ಅನ್ನ ಮಾಡ್ತಾ ಹೋದ್ರೆ 1, 2, 3, 4, 5, 6 ಕಾರ್ಬನ್ ಐಟಮ್ಸ್ ಇದೆ. ಇದರಲ್ಲಿ COOH ಮತ್ತೆ NH2 ದಲ್ಲಿ COOH ಗ್ರೂಪ್ ಗೆಟ್ಸ್ ದಿ ಹೈಯೆಸ್ಟ್ ಪ್ರಯಾರಿಟಿ, ಹಾಗಾಗಿ ಅದು ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್. ಇದನ್ನ ಹಾಗಿದ್ರೆ ಏನಂತ ಕನ್ಸಿಡರ್ ಮಾಡ್ತೀರಿ? ಸಬ್ಸ್ಟಿಟ್ಯೂಯೆಂಟ್. ಸೊ 6th ಕಾರ್ಬನ್ ಐಟಮ್ ಗೆ NH2 ಇಸ್ ಪ್ರೆಸೆಂಟ್ ಆಸ್ ಸಬ್ಸ್ಟಿಟ್ಯೂಯೆಂಟ್. ಹಾಗಾಗಿ ನೇಮ್ ಅನ್ನ ಮಾಡಬೇಕಾದ್ರೆ 6-ಅಮೈನೋ, ಓಕೆ, 6 ಕಾರ್ಬನ್ ಆಟಮ್ಸ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್ ಏನಂತ ಕರಿತೀರಿ? ಹೆಕ್ಸನೋಯಿಕ್ ಆಸಿಡ್. 6-ಅಮೈನೋ ಹೆಕ್ಸನೋಯಿಕ್ ಆಸಿಡ್ ಅಂತ ಹೇಳಿ ಕರೆದ್ರಿ. ಇದಕ್ಕೆ ಇನ್ನೂ ಒಂದು ನೇಮ್ ಅನ್ನು ಕೊಡ್ಬೋದು, ಸಿನ್ಸ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಕ್ಯಾಪ್ರೋಲಾಕ್ಟಮ್, ಇಟ್ ಕ್ಯಾನ್ ಆಲ್ಸೋ ಬಿ ನೇಮ್ಡ್ ಆಸ್ 6-ಅಮೈನೋ ಕ್ಯಾಪ್ರೋಲಾಕ್ಟಮ್ ಇಂದ ಡಿರೈವ್ ಆಗಿರೋದಕ್ಕೆ ಕ್ಯಾಪ್ರೋಯಿಕ್ ಆಸಿಡ್ ಅಂತ ಕೂಡ ಇದನ್ನ ಕರೀತಾ ಇದೆ. ಕ್ಯಾಪ್ರೋಯಿಕ್ ಆಸಿಡ್ ಇಲ್ಲಿ ಎನ್ ಟೈಮ್ಸ್ ಅಂತ ಸೇರಿಸೋದು ಮರಿಬೇಡಿ. ನಾವು ದಿಸ್ ಅಂಡರ್ ಗೋಸ್ ಕಂಡೆನ್ಸೇಷನ್ ರಿಯಾಕ್ಷನ್. ಇದೇ ಮಾಲಿಕ್ಯೂಲ್ ಕಂಡೆನ್ಸೇಷನ್ ಅಲ್ಲಿ ಇನ್ವಾಲ್ವ್ ಆಗತ್ತೆ. ಸೊ ಇಲ್ಲಿಂದ ಹೆಚ್ ಅನ್ನ ತೆಗಿತಾ ಇದ್ರಿ, ಇಲ್ಲಿಂದ ಓ ಹೆಚ್ ಅನ್ನ ತೆಗಿತಾ ಇದ್ರಿ, ಓಕೆನಾ? ಸೊ ಫಾರ್ಮುಲಾ ಬರೀಬೇಕಾದ್ರೆ ಎಲ್ಲೆಲ್ಲಿ ಸೊನ್ನೆ ಸುತ್ತಿರ್ತಿರೋ ಅಲ್ಲಿ ಹೊಸ ಬಾಂಡ್ ಅನ್ನ ಬರ್ಕೊಳ್ತೀರಿ, ಬಾಂಡ್ ಹಾಕದೆ. ನೆಕ್ಸ್ಟು ಎನ್ ಎಚ್ ಅಂತ ಬರದೆ, ಎನ್ ಎಚ್ ಸಿ ಹೆಚ್ ಟು 5 times, ಸಿ ಹೆಚ್ ಟು 5 times, ದೆನ್ ಸಿ ಡಬಲ್ ಬಾಂಡ್ ಓ ಹೆಚ್ ಬೇಡ, ಸಿ ಡಬಲ್ ಬಾಂಡ್ ಓ, ಬಾಂಡ್ ಅನ್ನು ಹಾಕಿ ಬ್ರಾಕೆಟ್ಸ್ ಅನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರೀತಾ ಇದ್ದೀರಿ. ಎನ್ ಟೈಮ್ಸ್, ಈಸ್ ಇಟ್ ಓಕೆ? ಎಸ್. ದ ನೇಮ್ ಆಫ್ ದಿಸ್ ಪಾಲಿಮರ್ ಈಸ್ ನೈಲಾನ್ 6. ನೈಲಾನ್ 6 ಅಂತ ನೇಮ್ ಮಾಡಿದ್ದೀರಿ, ಅರ್ಥ ಆಗಿದೆಯಲ್ಲ? ಇದೇ ಯೂನಿಟ್ ಮತ್ತೆ ರಿಪೀಟ್ ಆಗುತ್ತೆ. ಇದರ ಪಕ್ಕದಲ್ಲಿ ಎನ್ ಎಚ್ ಸಿ ಎಚ್ ಟು 5 times ಸಿಒ. ಸೊ ಸಿಒ ಎನ್ ಎಚ್ ಲಿಂಕೇಜಸ್ ಬಂದಿರೋದ್ರಿಂದ ಇದನ್ನು ಕೂಡ ಪಾಲಿಅಮೈಡ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ನಾವು ವಿ ಶಲ್ ಪ್ರೊಸೀಡ್ ಆನ್ ಟು ದ ಸೆಕೆಂಡ್ ಕೆಟಗರಿ ಆಫ್ ಕಂಡೆನ್ಸೇಷನ್ ಪಾಲಿಮರ್ಸ್, ದಟ್ ಈಸ್ ಪಾಲಿಯೆಸ್ಟರ್ಸ್. ಇನ್ ಕೇಸ್ ಆಫ್ ಪಾಲಿಯೆಸ್ಟರ್ಸ್ ದ ಲಿಂಕೇಜಸ್ ಪ್ರೆಸೆಂಟ್ ಆರ್ ಎಸ್ಟರ್ ಲಿಂಕೇಜಸ್, ದಟ್ ಈಸ್ ಸಿಒಒ ಲಿಂಕೇಜಸ್ ಆರ್ ಪ್ರೆಸೆಂಟ್. ದೀಸ್ ಆರ್ ದಿ ಕೋಪಾಲಿಮರ್ಸ್ ಒಬ್ಟೇನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಡಯಾಲ್ಸ್ ಆ್ಯಂಡ್ ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಡಯಾಲ್ಸ್ ಅಂತ ಹೇಳಿದರೆ ಎರಡು ಓ ಹೆಚ್ ಗ್ರೂಪ್ಸ್ ಇರುತ್ತೆ, ಇನ್ನು ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಹೇಳಿದರೆ ಎರಡು ಸಿಒಒ ಹೆಚ್ ಗ್ರೂಪ್ ಇರುತ್ತೆ. ಎರಡು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾನೋಮರ್ಸ್ ಇರೋದ್ರಿಂದ ಇದನ್ನು ಕೋಪಾಲಿಮರ್ ಅಂತ ಹೇಳಿ ರೆಫರ್ ಮಾಡ್ತಾ ಇದ್ದೀರಿ, ಓಕೆ? ಸೊ ಪಾಲಿಯೆಸ್ಟರ್ಸ್ ಮೀನ್ಸ್ ದೇ ಕಂಟೈನ್ ಎಸ್ಟರ್ ಸಿಒಒ ಲಿಂಕೇಜಸ್. ದೀಸ್ ಆರ್ ದಿ ಕೋಪಾಲಿಮರ್ಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಡಯಾಲ್ಸ್ ಆ್ಯಂಡ್ ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಪಾಲಿಯೆಸ್ಟರ್ಸ್ ಈಸ್ ಟೆರಿಲೀನ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಕ್ರಾನ್. ಟೆರಿಲೀನ್ ಆರ್ ಡ್ಯಾಕ್ರಾನ್. ನೇಮ್ ದ ಮೊನೊಮರ್ಸ್ ಆಫ್ ಟೆರಿಲೀನ್ ಅಂತ ಕೇಳ್ತಾರೆ. ಮೊನೊಮರ್ಸ್ ಆಫ್ ಟೆರಿಲೀನ್ ಆರ್ ಟೆರಿಪ್ತಾಲಿಕ್ ಆಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್. ಟೆರಿಪ್ತಾಲಿಕ್ ಆಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್, ಓಕೆನಾ? ಆ್ಯಂಡ್ ಹಿಯರ್ ಡ್ಯೂರಿಂಗ್ ದ ಪ್ರಿಪರೇಷನ್ ಆಫ್ ಟೆರಿಲೀನ್ ದ ಕೆಟಲಿಸ್ಟ್ಸ್ ಎಂಪ್ಲಾಯ್ಡ್ ಆರ್ ಜಿಂಕ್ ಅಸಿಟೇಟ್ ಆ್ಯಂಡ್ ಆಂಟಿಮನಿ ಟ್ರೈಆಕ್ಸೈಡ್. ಸೊ ಹಾಗಿದ್ರೆ ಇದಿಷ್ಟನ್ನು ಸೇರಿಸಿ ಒಂದು ಸ್ಟೇಟ್ಮೆಂಟ್, ಹೌ ಈಸ್ ಟೆರಿಲೀನ್ ಪ್ರಿಪೇರ್ಡ್ ಅಂತ ಕೇಳಿದಾಗ, ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಟೆರಿಪ್ತಾಲಿಕ್ ಆಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಸಿಟೇಟ್ ಆ್ಯಂಡ್ ಆಂಟಿಮನಿ ಟ್ರೈಆಕ್ಸೈಡ್, ಓಕೆ? ಕಂಡೆನ್ಸೇಷನ್ ಪಾಲಿಮರ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಟೆರಿಪ್ತಾಲಿಕ್ ಆಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಸಿಟೇಟ್ ಆ್ಯಂಡ್ ಆಂಟಿಮನಿ ಟ್ರೈಆಕ್ಸೈಡ್. ಸೊ ಇದಕ್ಕೆ ರಿಲೆವೆಂಟ್ ಆಗಿ ಒಂದು ಈಕ್ವೇಶನ್ ಅನ್ನು ಬರೀಬೇಕು. ಇವಾಗ ನೀವು ಟೆರಿಪ್ತಾಲಿಕ್ ಆಸಿಡ್ ಅಂತ ಬಂದಾಗ ಅದರ IUPAC ನೇಮ್ ಅನ್ನು ನೋಡಿ, ಬೆನ್ಸೀನ್ 1,4 ಡೈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಬರೆದಿದೆ. ಅಂದರೆ ಬೆನ್ಸೀನ್ ರಿಂಗ್ ಅನ್ನು ಬರ್ಕೊಳ್ಳೋದು ಗೊತ್ತಿದೆ, ಆ ಬೆನ್ಸೀನ್ ರಿಂಗ್ ಅನ್ನು ಈ ಥರ ಬರ್ಕೊಳ್ಳಿ, ಓಕೆನಾ? ಸೊ 1,4 ಡೈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಇಲ್ಲಿ ಒಂದು COOH ಗ್ರೂಪ್ ಅನ್ನು ಬರೀತಾ ಇದ್ದೀರಿ, ಹಾಗೆ ಡಯಾಗನಲಿ ಅಪೋಸಿಟ್ 4th ಪೊಸಿಷನ್ ಅಲ್ಲಿ ಇನ್ನೊಂದು COOH ಗ್ರೂಪ್ ಅನ್ನು ಬರೆದಿಟ್ಟಿದ್ದೀರಿ. ಇಸ್ ಇಟ್ ಓಕೆ? ಮೊನೊಮರ್ ಆಗಿರೋದ್ರಿಂದ ಕಂಪಲ್ಸರಿಲಿ ಇಲ್ಲಿ ಎನ್ ಟೈಮ್ಸ್ ಅಂತ ಬರೀಲೇಬೇಕು. ಎನ್ ಟೈಮ್ಸ್ ಪ್ಲಸ್ ಇನ್ನೊಂದು ಈಥಿಲೀನ್ ಗ್ಲೈಕಾಲ್. IUPAC ನೇಮ್ ನೋಡಿ, ಈಥೇನ್ 1,2 ಡಯಾಲ್ ಅಂತ ಇದೆ. ಎರಡು ಕಾರ್ಬನ್ ಇದೆ, ಪ್ರತಿ ಕಾರ್ಬನ್ಗೂ ಒಂದೊಂದು ಓ ಹೆಚ್ ಗ್ರೂಪ್ ಅನ್ನು ಅಟ್ಯಾಚ್ ಮಾಡಬೇಕು. 2 ಕಾರ್ಬನ್ ಆಟಮ್ಸ್ ಅನ್ನು ಬರ್ಕೊಂಡಿದ್ದೀರಿ, ಓಕೆ?
ಇಲ್ಲಿಗೆ ಒಂದು OH ಗ್ರೂಪ್ ಅನ್ನು ಬರೀರಿ, ಈ ಕಡೆಗೆ ಕೂಡ ಒಂದು OH ಗ್ರೂಪ್ ಅನ್ನು ಬರೀತಾ ಇದ್ದೀರಿ. ಫಾರ್ಮುಲಾ ಕಂಪ್ಲೀಟ್ ಮಾಡಲಿಕ್ಕೆ CH2 ಅಂತ ಬರೆದ್ರಿ. ನೆನಪಿರಲಿ, ಮೊನೊಮರ್ ಇದ್ದಲ್ಲಿ ಎಲ್ಲ ಕಂಪಲ್ಸರಿಲಿ ಎನ್ ಟೈಮ್ಸ್ ಅಂತ ತಗೊಳ್ಳೇಬೇಕು. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ಟೆರೆತಾಲಿಕ್ ಆಸಿಡ್. ಟೆರೆತಾಲಿಕ್ ಆಸಿಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಈಥಿಲೀನ್ ಗ್ಲೈಕಾಲ್. ಈಥಿಲೀನ್ ಗ್ಲೈಕಾಲ್. ಸೊ ಇದೆರಡು ಕಂಡೆನ್ಸ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಎ ಕೆಟಲಿಸ್ಟ್, ದಟ್ ಈಸ್ ಜಿಂಕ್ ಅಸಿಟೇಟ್. ಜಿಂಕ್ ಅಸಿಟೇಟ್ ಆ್ಯಂಡ್ ಆಂಟಿಮನಿ ಟ್ರೈಆಕ್ಸೈಡ್, SB2O3 ಅಂತ ಹೇಳಿ ಬರುತ್ತೆ. ಓಕೆ, ಜಿಂಕ್ ಅಸಿಟೇಟ್ಗೆ ಫಾರ್ಮುಲಾ ಅಂತ ಹೇಳಿದರೆ ZnCH3COO2. ನಿಮಗೆ ಫಾರ್ಮುಲಾ ಓಕೆ ಅಂದರೆ ಫಾರ್ಮುಲಾ ಅಥವಾ ನೇಮ್ ಅನ್ನು ಬರೆದಿಟ್ಟರು ಸಾಕು. ಓಕೆ, ಕಂಡೆನ್ಸೇಷನ್ ರಿಯಾಕ್ಷನ್ ಅನ್ನು ಮಾಡಬೇಕಾದ್ರೆ COOH ಯೂನಿಟ್ ಇದ್ದಲ್ಲಿ OH ಅನ್ನು ತೆಗಿತಾ ಇದ್ದೀರಿ. COOH ಇಂದ OH ತೆಗಿರಿ, COOH ಇದ್ದಲ್ಲಿ OH ಅನ್ನು ತೆಗಿತಾ ಇದ್ದೀರಿ. ಇನ್ನು OH ಇರೋ ಜಾಗದಲ್ಲಿ H ಅನ್ನು ಎಲಿಮಿನೇಟ್ ಮಾಡಿ. ಓಕೆ, OH ಇರೋ ಜಾಗದಲ್ಲಿ H ಅನ್ನು ಎಲಿಮಿನೇಟ್ ಮಾಡಿ. ಸೊ ಇದರನ್ನು ಇಟ್ಕೊಂಡು, ಸೊ ಓವರ್ ಆಲ್ ರಿಪೀಟಿಂಗ್ ಸ್ಟ್ರಕ್ಚರ್ ಅನ್ನು ಬರೀತಾ ಇದ್ದೀರಿ. ದ ರಿಪೀಟಿಂಗ್ ಯೂನಿಟ್ ಆಫ್ ಟೆರಿಲೀನ್ ಈಸ್, ಸೊ ನೋಡಿ ಎಲ್ಲೆಲ್ಲಿ ಸೊನ್ನೆ ಸುತ್ತಿದೆಯೋ ಅಲ್ಲೊಂದು ಬಾಂಡ್ ಬರುತ್ತೆ, ಬ್ರಾಕೆಟ್ಸನ್ನು ಓಪನ್ ಮಾಡಿ. ನೆಕ್ಸ್ಟು C OO, ನೆಕ್ಸ್ಟು ಮತ್ತೆ ಬೆನ್ಸೀನ್ ರಿಂಗನ್ನು ಹಾಕಿ. ಓಕೆ, ನೆಕ್ಸ್ಟ್ ಅಗೇನ್ C OO. ಗೊತ್ತಾಗಿದೆಯಾ? ಇಲ್ಲಿ OHH ಸಿಂಪಲ್ ಮೋನಿಕ್ಯೂಲ್, ವಾಟರ್ ಎಲಿಮಿನೇಟ್ ಆಗಿದೆ. ಸೊ CO ಆದ ಮೇಲೆ ನೆಕ್ಸ್ಟ್ ಬರೀತಾ ಇರೋದು O1, ಆಕ್ಸಿಜನ್ ಅನ್ನು ಬರದೆ. ನೆಕ್ಸ್ಟ್ ಅಗೇನ್ CH2, ಸಿಂಗಲ್ ಬಾಂಡ್ CH2, ಗೊತ್ತಾಗಿದೆಯಾ? ನೆಕ್ಸ್ಟು ಆಕ್ಸಿಜನ್ ಇದೆ, ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರ್ಕೊಳ್ಳಿ, ಎನ್ ಟೈಮ್ಸ್. ಓಕೆನಾ? ಸೊ ಹಾಗಿದ್ದರೆ ರಿಪೀಟಿಂಗ್ ಯೂನಿಟ್ ಯಾವ್ದು ಬಂದಿದೆ? COO ಲಿಂಕೇಜ್ ಬಂದಿರೋದ್ರಿಂದ ಇಟ್ ಈಸ್ ಪಾಲಿಯೆಸ್ಟರ್. ಸೊ ದ ನೇಮ್ ಫಾರ್ ದಿಸ್ ಪಾಲಿಮರ್ ಈಸ್ ಟೆರಿಪ್ಟಾಲಿಕ್ ಆ್ಯಸಿಡಿಂದ TER ಅನ್ನು ತಗೊಂಡಿದ್ದೀರಿ, ಈಥಿಲೀನ್ ಗ್ಲೈಕಾಲಿಂದ YLENE ಅನ್ನು ತಗೊಂಡಿದ್ದೀರಿ. ದೇರ್ ಫೋರ್ ದ ನೇಮ್ ಬಿಕಮ್ಸ್ ಟೆರಿಲೀನ್. ಟೆರಿಲೀನ್. ಓಕೆ, ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಪಾಲಿಯೆಸ್ಟರ್ಸ್ ಈಸ್ ಗ್ಲಿಪ್ಟಾಲ್. ಗ್ಲಿಪ್ಟಾಲ್ ಇಟ್ ಈಸ್ ಅ ಕೋಪಾಲಿಮರ್ ವಿಚ್ ಈಸ್ ಒಬ್ಟೇನ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಥ್ಯಾಲಿಕ್ ಆ್ಯಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್. ಟೆರಿಲೀನ್ ಬಂದಾಗ ಟೆರಿಥ್ಯಾಲಿಕ್ ಆ್ಯಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್ನ ಹೇಳ್ತಾ ಇದ್ರಿ, ಅದೇ ಗ್ಲಿಪ್ಟಾಲ್ ಬಂದಾಗ ಥ್ಯಾಲಿಕ್ ಆ್ಯಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್ ಅಂತ ಹೇಳ್ತೀರಿ. ಕೋಪಾಲಿಮರ್ ಒಬ್ಟೇನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಥ್ಯಾಲಿಕ್ ಆ್ಯಸಿಡ್ ಆ್ಯಂಡ್ ಈಥಿಲೀನ್ ಗ್ಲೈಕಾಲ್. ಸೊ ಡಿಫರೆನ್ಸ್ ಏನು ಟೆರಿಥ್ಯಾಲಿಕ್ ಆ್ಯಸಿಡ್ಗೂ ಥ್ಯಾಲಿಕ್ ಆ್ಯಸಿಡ್ಗೂ ಡಿಫರೆನ್ಸ್ ಅಂದರೆ, ಟೆರಿಥ್ಯಾಲಿಕ್ ಆ್ಯಸಿಡ್ ಅಂದರೆ ಬೆನ್ಸೀನ್ 1,4-ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರೆದಿದ್ರಿ, ಥ್ಯಾಲಿಕ್ ಆ್ಯಸಿಡ್ ಅಂತ ತಗೊಂಡಾಗ ಬೆನ್ಸೀನ್ 1,2-ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಬರೀತಾ ಇದ್ದಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಜಾಸ್ತಿ ಇಲ್ಲ. ಹಾಗಿದ್ರೆ ಈಕ್ವೇಶನ್ ಅನ್ನು ಬರೆಯೋದಿದ್ರೆ, ಫಸ್ಟು ಬೆನ್ಸೀನ್ ರಿಂಗನ್ನು ಬರ್ಕೊಳ್ತಾ ಇದ್ದೀರಿ. ಓಕೆ, ಇವಾಗ ಇದನ್ನು ಫಸ್ಟ್ ಪೊಸಿಷನ್ ಅಂತ ಅಂದ್ಕೊಳ್ಳಿ, ಫಾರ್ಮುಲಾ ಈಸಿಯಾಗಿ ಅರ್ಥ ಆಗುತ್ತೆ. COOH ಅಂತ ಬರ್ಕೊಳ್ಳಿ, COOH. ಇದು ಫಸ್ಟ್ ಕಾರ್ಬನ್ ಆಯಿತು ಅಂದರೆ ಸೆಕೆಂಡ್ ಕಾರ್ಬನ್ ಇದಾಗತ್ತೆ, COOH. ಗೊತ್ತಾಗಿದೆಯಾ? ಇಲ್ಲಿ ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಬರೆದ್ರಿ. ದಿಸ್ ಈಸ್ ಥ್ಯಾಲಿಕ್ ಆ್ಯಸಿಡ್. ಥ್ಯಾಲಿಕ್ ಆ್ಯಸಿಡ್ ಪ್ಲಸ್ ಈಥಿಲೀನ್ ಗ್ಲೈಕಾಲ್, ಫಾರ್ಮುಲಾ ಗೊತ್ತಾಗಿದೆ, ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. OH CH2 CH2 OH ಅಂತ ಬರೀತಾ ಇದ್ದೀರಿ. ದಿಸ್ ಈಸ್ ಈಥಿಲೀನ್ ಗ್ಲೈಕಾಲ್. ಮೊನೊಮರ್ಸ್ಗಳ ಹೆಸರನ್ನು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ತಾ ಇರಿ. ನೆಕ್ಸ್ಟ್ ದ ಕಂಡೆನ್ಸೇಷನ್ ರಿಯಾಕ್ಷನ್ ಅಕ್ಕರ್ಸ್. ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ COOH ಯೂನಿಟ್ ಇಂದ OH ಗ್ರೂಪ್ ಅನ್ನು ಎಲಿಮಿನೇಟ್ ಮಾಡಿ, COOH ಇದ್ದಲ್ಲಿ OH ಅನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀರಿ. ಇನ್ನು OH ಇದ್ದಲ್ಲಿ H ಅನ್ನು ಎಲಿಮಿನೇಟ್ ಮಾಡಿ, OH ಗ್ರೂಪ್ ಇರೋ ಜಾಗದಲ್ಲಿ H ಅನ್ನು ಎಲಿಮಿನೇಟ್ ಮಾಡಿ. ಹಾಗಿದ್ರೆ ರಿಸಲ್ಟಿಂಗ್ ಫಾರ್ಮುಲಾ ಏನು ಬಂತು ಚೆಕ್ ಮಾಡಿ. ಸೊ ಫಸ್ಟು ನಾನು ಬಾಂಡನ್ನು ಹಾಕ್ಕೊಳ್ತೇನೆ, ಬ್ರಾಕೆಟ್ಸನ್ನು ಓಪನ್ ಮಾಡಿದೆ, ಬ್ರಾಕೆಟ್ಸ್ ಓಪನ್ ಮಾಡಿದೆ. ಇಲ್ಲಿ COOO ಇದೆ, ಫಸ್ಟ್ ಒಂದು ಬೆನ್ಸಿನ್ ರಿಂಗನ್ನು ಕೆಳಗಡೆ ಬರ್ಕೊಳ್ತೇನೆ.
ಬೆನ್ಸಿನ್ ರಿಂಗ್ ಅನ್ನು ಕೆಳಗಡೆ ಬರ್ಕೊಂಡೆ. ಬಾಂಡನ್ನು ಅಟ್ಯಾಚ್ ಮಾಡಬೇಕಾಗಿರೋದು ಸಿ ಓ ಗ್ರೂಪಿಗೆ, ಬೆನ್ಸಿನ್ ರಿಂಗಿಗೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಸಿ ಡಬಲ್ ಬಾಂಡ್ ಓ ಅಂತ ಬರ್ಕೊಂಡೆ. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟು ಎಗೈನ್ ಸಿ ಡಬಲ್ ಬಾಂಡ್ ಓ. ನೆಕ್ಸ್ಟ್ ಈ ಸಿ ಓ ನಂತರದಲ್ಲಿ ಓ ಹೆಚ್ ಹೆಚ್ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಯೂನಿಟ್ ಓ ಸಿ ಎಚ್ ಟು ಯೂನಿಟನ್ನು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಮಾಡಬಾರ್ದು, ಕಾರ್ಬೋನಿಲ್ ಗ್ರೂಪಿಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ. ಇಲ್ಲಿ ಕಾರ್ಬೋನಿಲ್ ಗ್ರೂಪಿಗೆ ಓ ಸಿ ಹೆಚ್ ಟು ಸಿ ಹೆಚ್ ಟು ಓ ಅಂತ ಹೇಳಿ ಬರೆದ್ರಿ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರೆಯಿರಿ. ಗೊತ್ತಾಗಿದೆಯಾ? ಇಲ್ಲಿ ಬೆನ್ಸಿನ್ ರಿಂಗಿಗೆ ಬಾಂಡ್ ಹಾಕಿ ಬ್ರಾಕೆಟ್ಸನ್ನು ಹಾಕೋದಲ್ಲ, ಇದೊಂಚೂರು ಚೆಕ್ ಮಾಡ್ಕೋಬೇಕು. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ಗ್ಲಿಪ್ಟಾಲ್. ಗ್ಲಿಪ್ಟಾಲ್. ದಿ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್ ಪಾಲಿಮರ್ಸ್ ಈಸ್ ಫೀನಾಲ್ ಫಾರ್ಮಾಲ್ಡಿಹೈಡ್ರಸಿನ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬೆಕಲೈಟ್. ಆಸ್ ದ ನೇಮ್ ಇಂಡಿಕೇಟ್ಸ್, ದ ಮೋನೋಮರ್ಸ್ ಇನ್ವಾಲ್ವ್ ಆರ್ ಫೀನಾಲ್ ಆ್ಯಂಡ್ ಫಾರ್ಮಾಲ್ಡಿಹೈಡ್, ಆ್ಯಂಡ್ ದಿಸ್ ಕಂಡೆನ್ಸೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್ ಆರ್ ಎ ಬೇಸ್ ಆಸ್ ಎ ಕೆಟಲಿಸ್ಟ್. ಸೊ ವಾಟ್ ಆರ್ ಫೀನಾಲ್ ಫಾರ್ಮಾಲ್ಡಿಹೈಡ್ ರೆಸಿನ್ಸ್ ಅಂದರೆ, ದೀಸ್ ಆರ್ ದ ಸಿಂಥೆಟಿಕ್ ಪಾಲಿಮರ್ಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಫೀನಾಲ್ ಆ್ಯಂಡ್ ಫಾರ್ಮಾಲ್ಡಿಹೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್ ಆರ್ ಎ ಬೇಸ್ ಆಸ್ ಎ ಕೆಟಲಿಸ್ಟ್. ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ಸೆವರಲ್ ಸ್ಟೆಪ್ಸ್. ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೇನೆ. ವೆನ್ ಫೀನಾಲ್ ಈಸ್ ಟ್ರೀಟೆಡ್ ವಿತ್ ಫಾರ್ಮಾಲ್ಡಿಹೈಡ್ ಇನ್ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್ ಆರ್ ಎ ಬೇಸ್, ಇನಿಷಿಯಲಿ ಎ ಮಿಕ್ಸ್ಚರ್ ಆಫ್ ಡೆರವೇಟಿವ್ಸ್ ಆರ್ ಒಬ್ಟೇನ್. ಆ ಡೆರವೇಟಿವ್ಸ್ಗಳನ್ನು ನಾವು ಇನ್ ಜನರಲ್ ಆರ್ಥೋ ಆ್ಯಂಡ್ ಪ್ಯಾರಾಹೈಡ್ರಾಕ್ಸಿ ಮೀಥೈಲ್ ಫೀನಾಲ್ಸ್ ಅಂತ ಕರೀತಾ ಇದ್ದಾವೆ. ಆರ್ಥೋ ಆ್ಯಂಡ್ ಪ್ಯಾರಾಹೈಡ್ರಾಕ್ಸಿ ಮೀಥೈಲ್ ಫೀನಾಲ್ಸ್. ಓಕೆನಾ? ಸೊ ಹಾಗಿದ್ರೆ ಈಕ್ವೇಷನನ್ನು ಬರೆಯೋಣ. ಇದಕ್ಕೆ ಫೀನಾಲ್ಗೆ ಫಾರ್ಮುಲಾ ನಿಮಗೆ ಗೊತ್ತಿದೆ, ಬೆನ್ಸಿನ್ ರಿಂಗಿನ ಮೇಲೆ ಓ ಹೆಚ್ ಗ್ರೂಪನ್ನು ಬರೀತಾ ಇದೆ. ದಿಸ್ ಈಸ್ ಫೀನಾಲ್. ದೆನ್ ಫಾರ್ಮಾಲ್ಡಿಹೈಡ್ಗೆ ಫಾರ್ಮುಲಾ ಬರೀಬೇಕಾದ್ರೆ ನಿಮಗೆ ಗೊತ್ತಿದೆ ಹೆಚ್ ಸಿ ಹೆಚ್ ಓ ಅಂತ ಬರೀತಾ ಇದ್ದಾವೆ, ಹೆಚ್ ಸಿ ಎಚ್ ಓ. ಬಟ್ ನಾನಿಲ್ಲಿ ನಿಮಗೆ ಸ್ವಲ್ಪ ಅರ್ಥ ಆಗಬೇಕು ಅಂತ ಹೇಳಿ ಫಾರ್ಮುಲಾ ಸಿ ಎಚ್ ಟು ಓ ಅಂತ ಹೇಳಿ ಬರ್ಕೊಂಡೆ. ದಿಸ್ ಇಸ್ ಫಾರ್ಮಾಲ್ಡಿಹೈಡ್. ಓಕೆನಾ? ಹೆಚ್ ಸಿ ಎಚ್ ಓ ಬದಲಿಗೆ ಸಿ ಎಚ್ ಟು ಓ ಅಂತ ಬರೆದಿಟ್ಕೊಂಡಿದ್ದೇನೆ. ಇವಾಗ ಒಂಚೂರು ಫರ್ದರ್ ರಿಯಾಕ್ಷನನ್ನು ನೀವು ಅನಲೈಸ್ ಮಾಡಬೇಕು. ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಐದರ್ ಅಸಿಡ್ ಆರ್ ಎ ಬೇಸ್. ಅಸಿಡ್ ಆರ್ ಎ ಬೇಸ್. ಸಿಂಪ್ಲಿ ಬೆನ್ಸಿನ್ ರಿಂಗನ್ನು ಇಟ್ಕೊಳ್ತೀರಿ, ಅದರ ಮೇಲೆ ಇಲ್ಲಿ ಓ ಹೆಚ್ ಇಟ್ಕೊಂಡಿದ್ದೀರಲ್ವಾ, ಇಲ್ಲೆಲ್ಲ ಏನಿರುತ್ತೆ ಹೈಡ್ರೋಜನ್ಸ್ ಇರುತ್ತೆ, ಕರೆಕ್ಟಾ? ಹಾಗೆ ಫಾರ್ಮಾಲ್ಡಿಹೈಡ್ನ ಫಾರ್ಮುಲಾ ಏನು? ಸಿ ಎಚ್ ಟು ಓ ಇಲ್ಲಿ ಬರ್ಕೊಂಡಿರೋದು. ನೀವು ಆರ್ಥೋ ಆ್ಯಂಡ್ ಪ್ಯಾರಾಹೈಡ್ರಾಕ್ಸಿ ಮೀಥೈಲ್ ಫಿನಾಲ್ ಡೆರಿವೇಟಿವ್ ಬರೀಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಮೆಕ್ಯಾನಿಸಮ್ ಹೇಳಲಿಕ್ಕೆ ಟೈಮ್ ಕನ್ವೀನಿಯನ್ಸ್ ಇಲ್ಲ, ಹಾಗಾಗಿ ಸಿಂಪ್ಲಿಫೈಡ್ ಆಗಿ ಹೇಳ್ತಾ ಇದ್ದೇನೆ. ಈ ಹೆಚ್ಚಿದೆಯಲ್ಲ ಇದರ ಪಕ್ಕ ಬಂತು ಅಂತ ಅಂದ್ಕೊಳ್ಳಿ, ಫಾರ್ಮುಲಾ ಏನಾಯ್ತು ಅವಾಗ? ಸಿ ಎಚ್ ಟು ಓ ಹೆಚ್, ಕರೆಕ್ಟಾ? ಸಿ ಎಚ್ ಟು ಓ ಹೆಚ್. ಆ ಸಿ ಎಚ್ ಟು ಓ ಹೆಚ್ ಅನ್ನು ಮತ್ತೆ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಮಾಡಿ ಇಡ್ತಾ ಇದ್ದೀರಿ. ಹಾಗಿದ್ರೆ ನಾನು ಫಾರ್ಮುಲಾ ಇಲ್ಲಿ ಬರೀಬೇಕಾದ್ರೆ ಬೆನ್ಸಿನ್ ರಿಂಗನ್ನು ಬರ್ಕೊಂಡೆ, ಓಕೆ, ಇಲ್ಲಿ ಓ ಹೆಚ್ ಗ್ರೂಪನ್ನು ಬರೆದೆ, ಇಲ್ಲೊಂದು ಹೈಡ್ರೋಜನ್ ಇತ್ತಲ್ವಾ ಅದು ಇಲ್ಲಿಗೆ ಅಟ್ಯಾಚ್ ಆಯಿತು ಸಿ ಎಚ್ ಟು ಓ ಹೆಚ್. ಆ ಸಿ ಎಚ್ ಟು ಓ ಹೆಚ್ ಅನ್ನು ಮತ್ತೆ ತಗೊಂಡೋಗಿ ಆರ್ಥೋ ಪೊಸಿಷನ್ಗೆ ಫಿಕ್ಸ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ಓ ಹೆಚ್ ದಿಸ್ ಪೊಸಿಷನ್ ಈಸ್ ಆರ್ಥೋ, ಹಾಗಾಗಿ ನಾನಿಲ್ಲಿ ಸಿ ಹೆಚ್ ಟು ಓ ಹೆಚ್ ಅಂತ ಬರೆದೆ. ಗೊತ್ತಾಗಿದೆಯಾ? ಸೊ ಇದನ್ನು ನೇಮ್ ಮಾಡಬೇಕಾದ್ರೆ ಆರ್ಥೋ, ಆರ್ಥೋ ಪೊಸಿಷನಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಇದೆ, ಅದರ ಪಕ್ಕ ಒಂದು ಕಾರ್ಬನ್ ಕೂಡ ಇದೆ, ಹೈಡ್ರಾಕ್ಸಿ ಮೀಥೈಲ್ ಅಂತ ಇದನ್ನು ನೇಮ್ ಮಾಡಿದೆ. ಆರ್ಥೋ ಹೈಡ್ರಾಕ್ಸಿ ಮೀಥೈಲ್ ಇದಿಷ್ಟು ಪಾರ್ಟನ್ನು ಫೀನಾಲ್ ಅಂತ ಕರೀತಾ ಇದ್ದಾವೆ. ಓಕೆನಾ? ಅದೇ ಥರ ಡೆರವೇಟಿವ್ಸ್ ಇನ್ನೂ ಬರುತ್ತೆ ನೋಡಿ. ಇವಾಗ ಮತ್ತೆ ಫೀನಾಲ್ನ ಬರ್ಕೊಳ್ತಾ ಇದ್ದಾನೆ, ಓ ಹೆಚ್ ಗ್ರೂಪ್ ಇದೆ, ಆರ್ಥೋ ಪೊಸಿಷನಲ್ಲೂ ಸಿ ಎಚ್ ಟು ಓ ಹೆಚ್ ಬರುತ್ತೆ, ಅದೇ ಥರ ಪ್ಯಾರಾದಲ್ಲಿ ಕೂಡ ಬರ್ಬೋದು ಸಿ ಎಚ್ ಟು ಓ ಹೆಚ್. ಗೊತ್ತಾಗಿದೆಯಾ? ಈ ಥರ ಬೇರೆ ಬೇರೆ ಡೆರವೇಟಿವ್ಸ್ಗಳು, ಮಿಕ್ಸ್ಚರ್ ಆಫ್ ಡೆರವೇಟಿವ್ಸ್ಗಳು ಸಿಗ್ತಾ ಇದೆ. ನೆಕ್ಸ್ಟ್ ಫಾರ್ಮುಲಾ ಬರೀಬೇಕಾದ್ರೆ ಎಗೈನ್ ಮತ್ತೆ ಫೀನಾಲ್ನ ಬರ್ಕೊಂಡಿದ್ದಾನೆ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಆರ್ಥೋ ಪೊಸಿಷನಲ್ಲಿ ಸಿ ಎಚ್ ಟು ಓ ಹೆಚ್ ಅನ್ನು ಬರೀರಿ ಆರ್ಥೋದಲ್ಲಿ, ಪ್ಯಾರಾದಲ್ಲಿ ಮತ್ತೆ ಸಿ ಎಚ್ ಟು ಓ ಹೆಚ್ ಅನ್ನು ಬರೆದಿದ್ದೀರಿ. ಓಕೆ, ಮತ್ತೆ ಈ ಆರ್ಥೋ ಪೊಸಿಷನಲ್ಲಿ ಕೂಡ ಸಿ ಎಚ್ ಟು ಓ ಹೆಚ್ ಅನ್ನು ಬರೀತಾ ಇದ್ದೀರಿ ಸಿ ಎಚ್ ಟು ಓ ಹೆಚ್. ಗೊತ್ತಾಗ್ತಾ ಇದೆಯಾ? ಸೊ ಈ ಥರ ಮಿಕ್ಸ್ಚರ್ ಆಫ್ ಡೆರವೇಟಿವ್ಸ್ ಬರುತ್ತೆ, ನೀವು ಅದರಲ್ಲಿ ಅಟ್ಲೀಸ್ಟ್ ಫಸ್ಟ್ ಫಾರ್ಮುಲಾ ಆದರೂ ಜ್ಞಾಪಕ ಇಟ್ಕೋಬೇಕು.
Okay, so initially when phenol and formaldehyde are treated with one another in presence of acid or a base, a mixture of ortho and para hydroxy methyl phenols are obtained. These derivatives kalana, once again they are further treated with phenol in acidic or basic medium, which results in the formation of a linear polymer which is called as nomolac. ಈ ಬಂದಿರೋ ಡೆರಿವೇಟಿವ್ಸ್ ಗಳನ್ನು ಮತ್ತೆ ಫಿನಾಲ್ ಜೊತೆಗೆ ಟ್ರೀಟ್ ಮಾಡಿದಾಗ ಫಸ್ಟು ಒಂದು ಲೀನಿಯರ್ ಪಾಲಿಮರ್ ಜನರೇಟ್ ಆಗುತ್ತೆ. ದಟ್ ಲೀನಿಯರ್ ಪಾಲಿಮರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನೋವೊಲ್ಯಾಕ್, ವಿಚ್ ಇಸ್ ಯೂಸ್ಡ್ ಇನ್ ಪೇಂಟ್ಸ್, ಪ್ರಿಪರೇಷನ್ ಆಫ್ ಪೇಂಟ್ಸ್. ನಾವು ಅದಕ್ಕೊಂದು ಈಕ್ವೇಷನ್ ಅನ್ನು ಬರೆಯೋಣ. ಇವಾಗ ನಾನು ಇದರಲ್ಲಿ ಮೂರು ಡೆರಿವೇಟಿವ್ಸ್ ಗಳನ್ನು ಬರ್ಕೊಳ್ಳೋದಿಲ್ಲ, ಯಾವುದಾದ್ರೂ ಒಂದು ಡೆರಿವೇಟಿವ್ನ ಬರೀತಾ ಇದ್ದಾನೆ. ಆ ಫಸ್ಟ್ ಒನ್ ಇದೆಯಲ್ಲ, ಆ ಡೆರಿವೇಟಿವ್ನ ಬರ್ಕೊಂಡೆ. ಫಾರ್ಮುಲಾ ಚೆಕ್ ಮಾಡಿ, ಆರ್ಥೋಹೈಡ್ರಾಕ್ಸಿ ಮೀಥೈಲ್ ಫಿನಾಲ್ನ ತಗೊಂಡಿದ್ದೇನೆ. ಇಲ್ಲಿ ಓ ಹೆಚ್ ಇದೆ, ಇಲ್ಲಿ ಸಿ ಹೆಚ್ ಟು ಓ ಹೆಚ್ ಅಂತ ಬರ್ಕೊಂಡಿದ್ದೇನೆ ಎನ್ ಟೈಮ್ಸ್. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ಟ್ರೀಟೆಡ್ ವಿತ್ ಫಿನಾಲ್. ಫಿನಾಲ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೇವೆ ಇನ್ ಅಸಿಡಿಕ್ ಆರ್ ಬೇಸಿಕ್ ಮೀಡಿಯಂ. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ನೋವೊಲ್ಯಾಕ್ ಅಂತ ಹೇಳಿದ್ವಿ. ನೋವೊಲ್ಯಾಕ್ ಸ್ಟ್ರಕ್ಚರ್ ಅನ್ನು ಬರೀಬೇಕಾದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಆರ್ಥೋಹೈಡ್ರಾಕ್ಸಿ ಮೀಥೈಲ್ ಫಿನಾಲ್ ಇದೆ, ಓ ಹೆಚ್ ಇದೆ, ಇಲ್ಲಿ ಕೂಡ ಅದೇ ಥರ ಸೇಮ್ ಡೆರಿವೇಟಿವ್ಸ್ಗಳನ್ನು ಒಂದು ಎರಡು ಮೂರು ಸರಿ ಬರ್ಕೊಂಡಿದ್ದೇನೆ. ನಿಮಗೆ ಹೇಗೆ ನೋವೊಲ್ಯಾಕ್ ಬರೆಯೋದು ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ. ಓಕೆನಾ? ಇಲ್ಲಿ ಓ ಹೆಚ್ ಇದೆ, ಇಲ್ಲಿ ಸಿ ಎಚ್ ಟು ಓ ಹೆಚ್ ಇದೆ, ಕರೆಕ್ಟಾ? ಸೊ ಈ ಆರ್ಥೋ ಪೊಸಿಷನ್ನಲ್ಲಿ ಎಲ್ಲ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ. ನೀವು ಇಮ್ಯಾಜಿನ್ ಮಾಡಬೇಕಾದ್ರೆ ಇಲ್ಲಿಂದ ಓ ಹೆಚ್ ಅನ್ನು ತೆಗಿತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಎಚ್ ಅನ್ನು ತೆಗೆದ್ರಿ ಅಂತ ಅಂದ್ಕೊಳ್ಳಿ. ಈ ಆರ್ಥೋ ಪೊಸಿಷನಿಂದ ಓ ಹೆಚ್ ಅನ್ನು ತೆಗೆದ್ರೆ ಈ ನೆಕ್ಸ್ಟ್ ನೈಬರಿಂಗ್ ಮಾಲಿಕ್ಯೂಲ್ನ ಆರ್ಥೋ ಪೊಸಿಷನಿಂದ ಎಚ್ ಅನ್ನು ತೆಗೆದಿದ್ದೀರಿ. ಹೀಗೆ ಓ ಹೆಚ್ ಎಚ್ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. ಹಾಗಿದ್ರೆ ಇವೆರಡು ಬೆನ್ಸಿನ್ ರಿಂಗ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗೋದು ಯಾವ ಯೂನಿಟ್ಟಿಂದ? ಸಿ ಎಚ್ ಟು ಯೂನಿಟ್ಟಿಂದ ಕನೆಕ್ಟ್ ಆಗಿದೆ, ಕರೆಕ್ಟಾ? ಫಿನಾಲಿಕ್ ರಿಂಗ್ಸ್ ಆರ್ ಲಿಂಕ್ಡ್ ಟು ಒನ್ ಅನದರ್ ಅಟ್ ಆರ್ಥೋ ಪೊಸಿಷನ್ಸ್ ಬೈ ಯೂಸಿಂಗ್ ಸಿ ಎಚ್ ಟು ಯೂನಿಟ್ಸ್. ಹಾಗಾದರೆ ನಾನು ಇಷ್ಟೆಲ್ಲ ಬರ್ಕೊಳ್ಳೋಕ್ಕಿಂತ ಸಿಂಪಲ್ ಆಗಿ ಏನು ಬರೀಬೋದು ನೋಡಿ, ಫಿನಾಲ್ ಮಾಲಿಕ್ಯೂಲ್ಸ್ಗಳನ್ನು ಬರೀಲಿಕ್ಕಂತೂ ನಿಮಗೆ ಗೊತ್ತಿದೆ, ಕರೆಕ್ಟಾ? ಸೊ ಬೆನ್ಸಿನ್ ರಿಂಗ್ ಬರದೆ ಇಲ್ಲಿ ಓ ಹೆಚ್ ಬರದೆ ಒಂದು ಮೂರು ಅಥವಾ ನಾಲ್ಕು ಸರಿ ಫಿನಾಲಿಕ್ ರಿಂಗ್ಗಳನ್ನು ಬರ್ಕೊಳ್ಳಿ. ಗೊತ್ತಾಗಿದೆಯಾ? ಫಿನಾಲಿಕ್ ರಿಂಗ್ಸ್ಗಳನ್ನು ಬರೆದಿಟ್ಕೊಂಡಿದ್ದೇನೆ. ಇವಾಗ ಎಟ್ ಆರ್ಥೋ ಪೊಸಿಷನ್ಸ್, ಎರಡು ಆರ್ಥೋ ಪೊಸಿಷನ್ಸ್ಗಳನ್ನು ಒಂದು ಸಿ ಎಚ್ ಟು ಯೂನಿಟ್ಟಿಂದ ಲಿಂಕ್ ಮಾಡಿ. ಓಕೆನಾ? ಎರಡು ಆರ್ಥೋ ಪೊಸಿಷನ್ಸನ್ನು ಒಂದು ಸಿ ಎಚ್ ಟು ಯೂನಿಟ್ಟಿಂದ ಲಿಂಕ್ ಮಾಡಿ. ಈ ಥರ ನೀವು ಮಾಡಿದರೆ ಇಲ್ಲೊಂದು ಏನು ಸಿಕ್ಕಿದೆ? ಲೀನಿಯರ್ ಪಾಲಿಮರ್ ಸಿಕ್ಕಿದೆ. ದಿಸ್ ಲೀನಿಯರ್ ಪಾಲಿಮರ್ ಈಸ್ ಕಾಲ್ಡ್ ಆಸ್ ನೋವೊಲ್ಯಾಕ್. ದಿಸ್ ಲೀನಿಯರ್ ಪಾಲಿಮರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೋವೊಲ್ಯಾಕ್. ನೀವು ಬೇಕಾದ್ರೆ ಮತ್ತೆ ಹೀಗೆ ಬ್ರ್ಯಾಕೆಟ್ಸನ್ನು ಹಾಕಿ ಇದನ್ನೇ ಎನ್ ಟೈಮ್ಸ್ ಅಂತ ಹೇಳಿ ಬರ್ಕೋಬೋದು. ಲೀನಿಯರ್ ಪಾಲಿಮರ್ ನೋವೊಲ್ಯಾಕ್ ಸಿಕ್ಕಿದೆ. ಇನ್ ದ ನೆಕ್ಸ್ಟ್ ಸ್ಟೆಪ್, ನೋವೊಲ್ಯಾಕ್ ಫರ್ದರ್ ರಿಯಾಕ್ಟ್ಸ್ ವಿತ್ ಫಾರ್ಮಲ್ ಡಿಹೈಡ್. ನೋವೊಲ್ಯಾಕ್ ಫರ್ದರ್ ರಿಯಾಕ್ಟ್ಸ್ ವಿತ್ ಫಾರ್ಮಲ್ ಡಿಹೈಡ್ ಟು ಗಿವ್ ಎ ಕ್ರಾಸ್ ಲಿಂಕ್ಡ್ ಪಾಲಿಮರ್ ದಟ್ ಈಸ್ ಬೆಕಲೈಟ್. ಆನ್ ಹೀಟಿಂಗ್ ನೋವೊಲ್ಯಾಕ್ ವಿತ್ ಫಾರ್ಮಲ್ ಡಿಹೈಡ್ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಎ ಕ್ರಾಸ್ ಲಿಂಕ್ಡ್ ಪಾಲಿಮರ್ ಕಾಲ್ಡ್ ಬೆಕಲೈಟ್. ಫಸ್ಟ್ ಸ್ಟೆಪ್ಪಲ್ಲಿ ನೋವೊಲ್ಯಾಕ್ ಬಂದಿದೆ, ದಟ್ ಈಸ್ ಅ ಲೀನಿಯರ್ ಪಾಲಿಮರ್ ವಿಚ್ ಆನ್ ಫರ್ದರ್ ರಿಯಾಕ್ಷನ್ ವಿತ್ ಫಾರ್ಮಲ್ ಡಿಹೈಡ್ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಎ ಕ್ರಾಸ್ ಲಿಂಕ್ಡ್ ಪಾಲಿಮರ್ ಕಾಲ್ಡ್ ಆಸ್ ಬೆಕಲೈಟ್. ಇದಕ್ಕೆ ಈಕ್ವೇಶನ್ ಅನ್ನು ಬರೀಬೇಕಾದ್ರೆ ತುಂಬ ಡೀಟೇಲ್ ಆಗಿ ಏನು ಬರೆಯೋದು ಬೇಡ, ನೋವೊಲ್ಯಾಕ್ ಅಂತ ನೇಮನ್ನೇ ಬರ್ಕೊಳ್ಳಿ. ಇಟ್ ಈಸ್ ಟ್ರೀಟೆಡ್ ವಿತ್ ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ಗೆ ಫಾರ್ಮುಲಾ ಗೊತ್ತಿದೆ, ಎಚ್ ಸಿ ಎಚ್ ಓ, ಕರೆಕ್ಟಾ? ಬೆಕಲೈಟ್ ಅನ್ನು ಬರೀಬೇಕಾದ್ರೆ ಸೊ ನೋವೊಲ್ಯಾಕ್ ಬರೆಯೋದು ಹೇಗಿದ್ರು ಗೊತ್ತಾಗಿದೆ ನಿಮಗೆ, ಬೆನ್ಸಿನ್ ರಿಂಗ್ ಅನ್ನು ಬರ್ಕೊಳ್ತೀರಿ, ಅದರ ಮೇಲೆ ಓ ಹೆಚ್. ದಟ್ ಮೀನ್ಸ್ ಟು ಸೇ ಒಂದು ಎರಡು ಅಥವಾ ಮೂರು ಫಿನಾಲಿಕ್ ರಿಂಗ್ಗಳನ್ನು ಬರೆದಿಟ್ಕೊಳ್ಳಿ. ಫಿನಾಲಿಕ್ ರಿಂಗ್ಗಳನ್ನು ಬರೆದಿಟ್ಕೊಂಡು ಸೊ ಅವುಗಳನ್ನು ಎಟ್ ಆರ್ಥೋ ಪೊಸಿಷನ್ ಯು ಕನೆಕ್ಟ್ ಒನ್ ಅನದರ್ ಬೈ ಮೀನ್ಸ್ ಆಫ್ ಸಿ ಎಚ್ ಟು ಗ್ರೂಪ್ಸ್. ಇದು ಗೊತ್ತಾಗಿದೆ, ಏನಿದು? ನೋವೊಲ್ಯಾಕ್ ಲೀನಿಯರ್ ಪಾಲಿಮರ್. ಬೆಕಲೈಟ್ ಆಗಿ ಮಾಡಬೇಕಾದ್ರೆ
ಇದರದ್ದೇ ರೆಪ್ಲಿಕಾ ವಾಟರ್ಲಿ ಅದರ ಇಮೇಜ್ ಬೀಳ್ತಾ ಇದೆ ಅಂತ ಅಂದ್ಕೊಳ್ಳಿ ಹೇಗೆ ಇದರದ್ದು ಎಕ್ಸಾಕ್ಟ್ಲಿ ಉಲ್ಟಾ ಬಿದ್ದಿರತ್ತೆ ಕರೆಕ್ಟಾ ಸೊ ಇದರದ್ದೇ ವಾಟರ್ಲಿ ಇಮೇಜ್ ಬೀಳ್ತದಲ್ಲ ಆ ಥರ ಬರ್ಕೊಳ್ಳಿ ಸೊ ನಾನಿಲ್ಲಿ ಕೆಳಗಡೆ ಓ ಹೆಚ್ ಅನ್ನು ಬರೀಬೇಕು ಇವಾಗ ಓ ಹೆಚ್ ಅನ್ನು ಬರದೆ ಗೊತ್ತಾಗ್ತಿದೆಯಾ ಮೇಲೆ ಬರ್ಕೊಂಡಿದ್ದೆ ಅಲ್ಲ ಲೀನಿಯರ್ ಚೈನ್ ಅದರದ್ದೇ ವಾಟರ್ ಅಲ್ಲಿ ಇಮೇಜ್ ಬೀಳ್ತಾ ಇದೆ ಅಂತ ಅನ್ಕೊಂಡು ಅದನ್ನ ಉಲ್ಟಾ ಬರಿತಾ ಇದ್ದೀರಿ ಇವಾಗ ಸಿ ಎಚ್ ಟು ಯೂನಿಟ್ಸ್ ಅನ್ನ ಈ ಕಡೆ ಕೆಳಗಡೆ ಕನೆಕ್ಟ್ ಮಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇದೆಯಾ ಎಸ್ ಇದೊಂದು ಲೀನಿಯರ್ ಪಾಲಿಮರ್ ನೋವೊಲ್ಯಾಕಿನ ಯೂನಿಟ್ ಮತ್ತೊಮ್ಮೆ ಬರದೆ ಹೀಗೆ ಬರೆದಿಟ್ರೆ ಇದು ನೋವೊಲ್ಯಾಕೆ ಆಗತ್ತೆ ಬೆಕಲೈಟ್ ಮಾಡಬೇಕು ಅಂದ್ರೆ ಈ ಎರಡು ಪ್ಯಾರಾಪೊಸಿಷನ್ಸ್ಗಳಲ್ಲಿ ಒಂದೊಂದು ಸಿ ಎಚ್ ಟು ಯೂನಿಟ್ ಅನ್ನು ಕೊಟ್ಟು ಲಿಂಕ್ ಮಾಡಿ ಓಕೆ ಈ ಎರಡು ರಿಂಗ್ಗಳಿದೆಯಲ್ಲ ಅದರ ಪ್ಯಾರಾಪೊಸಿಷನ್ಸ್ಗಳನ್ನು ಸಿ ಎಚ್ ಟು ಯೂನಿಟ್ ಇಂದ ಲಿಂಕ್ ಮಾಡಿ ಓಕೆ ನೌ ಇಟ್ ಬಿಕಮ್ಸ್ ಅ ಕ್ರಾಸ್ ಲಿಂಕ್ಡ್ ಪಾಲಿಮರ್ ವಿಚ್ ಇಸ್ ಕಾಲ್ಡ್ ಆಸ್ ಬೆಕಲೈಟ್ ಬೇಕಲೈಟ್ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದಾನೆ ಫಿನಾಲ್ ಫಾರ್ಮಾಲ್ಡಿಹೈಡ್ ರೆಸಿನ್ ಆರ್ ಬೇಕಲೈಟ್ ಇಟ್ ಈಸ್ ಅ ಕಂಡೆನ್ಸೇಷನ್ ಪಾಲಿಮರ್ ಒಬ್ಟೈನ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಫಿನಾಲ್ ಆ್ಯಂಡ್ ಫಾರ್ಮಾಲ್ಡಿಹೈಡ್ ಇನ್ ಅಸಿಡಿಕ್ ಆರ್ ಬೇಸಿಕ್ ಮೀಡಿಯಂ ಇನಿಷಿಯಲಿ ಎ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾಹೈಡ್ರಾಕ್ಸಿ ಮೀಥೈಲ್ ಫಿನಾಲ್ಸ್ ಆರ್ ಒಬ್ಟೈನ್ ವಿಚ್ ಆನ್ ರಿಯಾಕ್ಷನ್ ವಿತ್ ಫಿನಾಲ್ ಗೀವ್ಸ್ ಅ ಲೀನಿಯರ್ ಪಾಲಿಮರ್ ಕಾಲ್ಡ್ ಆಸ್ ನೋವೊಲ್ಯಾಕ್ Novolac further reacts with formaldehyde to give a cross-linked polymer bakelite. One more example for condensation polymer is Melmac or melamine formaldehyde resin. The monomers employed are, as the name indicates, melamine and formaldehyde. Melamine and formaldehyde. Ivaga melamine anta helidre 1,3,5 ಟ್ರೈ ಅಝೀನ್ ಅಂದರೆ ಎನ್ ಡಬಲ್ ಬೋನ್ ಸಿ ಗ್ರೂಪ್ ಇರುತ್ತೆ 2,4,6 ಟ್ರೈ ಅಮೈನ್ ದಿಸ್ ಇಸ್ ದ ಐ ಯು ಪಿ ಎಸ್ ಸಿ ನೇಮ್ ಫಾರ್ ಮೆಲಮೈನ್ ಸುಮ್ಮನೆ ತಿಳ್ಕೊಂಡಿರಿ ಮೊನೋಮರ್ಸ್ ಆರ್ ಮೆಲಮೈನ್ ಆ್ಯಂಡ್ ಫಾರ್ಮಾಲ್ಡಿಹೈಡ್ ಹೌ ಮೆಲಮೈನ್ ಫಾರ್ಮಾಲ್ಡಿಹೈಡ್ ರೆಸಿನ್ ಈಸ್ ಒಬ್ಟೈನ್ಡ್ ಅಂದರೆ ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ಮೆಲಮೈನ್ ಆ್ಯಂಡ್ ಫಾರ್ಮಾಲ್ಡಿಹೈಡ್ ಪ್ರಿಫರೇಬ್ಲಿ ಇನ್ ಅಲ್ಕಲೈನ್ ಮೀಡಿಯಂ ಓಕೆ ಸೊ ಈಕ್ವೇಶನ್ ಅನ್ನು ಬರೀಬೇಕಾದ್ರೆ ಫಸ್ಟಿಗೆ ಮೆಲಮೈನ್ ಅನ್ನು ಬರ್ಕೊಳ್ಳಿ ಮೆಲಮೈನ್ ಅನ್ನು ಬರೀಬೇಕಾದ್ರೆ ಬೆನ್ಸಿನ್ ರಿಂಗ್ ಅನ್ನು ಜ್ಞಾಪಕ ಮಾಡ್ಕೊಳ್ಳಿ ಬೆನ್ಸಿನ್ ರಿಂಗ್ ಅಲ್ಲಿ ಇಲ್ಲಿ ಆಲ್ಟರ್ನೇಟ್ ಪೊಸಿಷನ್ಸ್ ಅಲ್ಲಿ ಕಾರ್ಬನ್ ಅನ್ನು ತೆಗೆದು ಒಂದು ಬಿಟ್ಟು ಒಂದು ಆಲ್ಟರ್ನೇಟ್ ಪೊಸಿಷನ್ ಅಲ್ಲಿ ಕಾರ್ಬನ್ ತೆಗೆದು ನೈಟ್ರೋಜನ್ ಅನ್ನು ಬರೀತಾ ಇದ್ರಿ ಗೊತ್ತಾಗಿದೆಯಾ ನೈಟ್ರೋಜನ್ ಬರೆದ್ರಿ ಇನ್ನು ಉಳಿದಿರೋ ಮೂರು ಪೊಸಿಷನ್ ಅಲ್ಲಿ ಕಾರ್ಬನ್ ಇರುತ್ತಲ್ಲ ಆ ಜಾಗಕ್ಕೆ ಎನ್ ಎಚ್ ಟು ಗ್ರೂಪ್ ಅನ್ನು ಹಾಕ್ತಾ ಇದ್ದೀರಿ ಎನ್ ಎಚ್ ಟು ಗ್ರೂಪ್ ಗೊತ್ತಾಗ್ತಾ ಇದೆಯಾ ಎಸ್ ನೌ ದ ಫಾರ್ಮುಲಾ ಫಾರ್ ಮೆಲಮೈನ್ ಇಸ್ ಲೈಕ್ ದಿಸ್ ಇವಾಗ ನಾನು ಬೆನ್ಸಿನ್ ರಿಂಗ್ ತರನೇ ರಿಂಗ್ ಅನ್ನು ಬರ್ಕೊಂಡಿದ್ದೇನೆ ಡಬಲ್ ಬಾಂಡ್ಗಳನ್ನು ಹಾಕ್ಕೊಂಡಿದ್ದೇನೆ ಇವಾಗ ಆಲ್ಟರ್ನೇಟ್ ಪೊಸಿಷನ್ಸ್ ಅಲ್ಲಿ ನೀವು ಕಾರ್ಬನ್ ಅನ್ನು ಅಳಿಸಿ ನೈಟ್ರೋಜನ್ ಅನ್ನು ಬರ್ಕೊಳ್ಳಿ ನೈಟ್ರೋಜನ್ ಬರೆದಿದ್ದೀರಿ ಗೊತ್ತಾಗಿದೆಯಾ ಇನ್ನು ಉಳಿದಿರೋ ಮೂರು ಪೊಸಿಷನ್ಸ್ಗೆ ಎನ್ ಎಚ್ ಟು ಗ್ರೂಪ್ ಅನ್ನು ಕೊಡ್ತಾ ಇದ್ದಾರೆ ಎನ್ ಎಚ್ ಟು ದಿಸ್ ಈಸ್ ಮೆಲಮೈನ್ ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ತಗೊಂಡಿದ್ರಿ ಮೆಲಮೈನ್ ಇದೆ ಓಕೆನಾ ಮೆಲಮೈನ್ ನೌ ಇಟ್ ರಿಯಾಕ್ಟ್ಸ್ ವಿತ್ ಫಾರ್ಮಾಲ್ಡಿಹೈಡ್ ನಾನು ಹೇಳಿದ್ದೆ ಫಾರ್ಮಾಲ್ಡಿಹೈಡ್ಗೆ ಫಾರ್ಮುಲಾ ಎಚ್ ಸಿ ಎಚ್ ಓ ಅಂತ ನಿಮಗಿಲ್ಲಿ ಅರ್ಥ ಆಗಲಿ ಅಂತ ಹೇಳಿ ನಾನು ಅದನ್ನು ಸಿ ಹೆಚ್ ಟು ಓ ಅಂತ ಬರೀತಾ ಇದ್ದೇನೆ ಸಿ ಹೆಚ್ ಟು ಓ ಗೊತ್ತಾಗಿದೆಯಾ ಮೊನೊಮರ್ ಆಗಿರೋದ್ರಿಂದ ಇದನ್ನು ಕೂಡ ಎನ್ ಟೈಮ್ಸ್ ಅಂತ ತಗೊಂಡಿದ್ದೀರಿ ಇನ್ ದ ಫಸ್ಟ್ ಸ್ಟೆಪ್ ಇಟ್ ಫಾರ್ಮ್ಸ್ ಅನ್ ಇಂಟರ್ಮೀಡಿಯೇಟ್ ರೆಸಿನ್ ಇಂಟರ್ಮೀಡಿಯೇಟ್ ಬರುತ್ತೆ ವಿಚ್ ಫರ್ದರ್ ಅಂಡರ್ ಗೋಸ್ ಕಂಡೆನ್ಸೇಷನ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ದಿ ಪಾಲಿಮರ್ ಓಕೆ ಫಸ್ಟ್ ಸ್ಟೆಪ್ಪಲ್ಲಿ ರೆಸಿನ್ ಇಂಟರ್ಮೀಡಿಯೇಟ್ನ ಹೇಗೆ ಬರೆಯೋದಂದ್ರೆ ಇವಾಗ ಫಾರ್ಮಾಲ್ಡಿಹೈಡ್ ಸಿ ಎಚ್ ಟು ಅಂತ ಗೊತ್ತಾಗಿದೆ ಅಲ್ವಾ ಇವಾಗ ಏನು ಮಾಡಿ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿರಿ ಓಕೆ ಇಲ್ಲಿ ಎನ್ ಎಚ್ ಟು ಗ್ರೂಪ್ ಇತ್ತಲ್ಲ ಒಂದು ಹೈಡ್ರೋಜನ್ ತೆಗೆದು ಈ ಕಡೆಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಫಾರ್ಮುಲಾ ಏನಾಯಿತು ಸಿ ಎಚ್ ಟು ಓ ಹೆಚ್ ಅಂತ ಆಯಿತು ಆ ಸಿ ಎಚ್ ಟು ಓ ಹೆಚ್ ಯೂನಿಟನ್ನು ಈ ಎನ್ ಎಚ್ ಗ್ರೂಪಿನ ಪಕ್ಕದಲ್ಲಿ ಬರೀತಾ ಇದ್ದೀರಿ ಎನ್ ಎಚ್ ಗ್ರೂಪಿಗೆ ಅಟ್ಯಾಚ್ ಮಾಡಿ ಬರೀರಿ ದಟ್ ಬಿಕಮ್ಸ್ ದ ಇಂಟರ್ಮೀಡಿಯೇಟ್ ಸೊ ಫಾರ್ಮುಲಾನ ಚೆಕ್ ಮಾಡ್ತಾ ಇದ್ದೀರಿ ರೆಸಿನ್ ಇಂಟರ್ಮೀಡಿಯೇಟ್
benzene ring anna baradidene. Okay na? Alternate positions alli carbon anna alisi nitrogen anna baradidte. Carbon alisi nitrogen barade. Illu NH2 anta barakondidene. Gutakta idiya? Illi kuda NH2 anta barade. Ivaga ondu formaldehyde introduce madirudu hege andre NH2 dalli H anna tegade. Avaga enu ulkondide? NH ಅಂತ ಮಾತ್ರ ಉಳಿದಿದೆ ಆ ಹೈಡ್ರೋಜನ್ ಅನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿದರೆ ದ ಫಾರ್ಮುಲಾ ಬಿಕಮ್ಸ್ CH2OH ಗೊತ್ತಾಗಿದೆಯಾ ದಿಸ್ ಇಸ್ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಹಾಗಾಗಿ ನಾವು ಇದನ್ನ ರೆಸಿನ್ ಇಂಟರ್ಮೀಡಿಯೇಟ್ ಅಂತ ಕರೀತಾ ಇದ್ದೇವೆ ರೆಸಿನ್ ಇಂಟರ್ಮೀಡಿಯೇಟ್ ಪ್ರಿಫರೇಬಲಿ ಇದು ಕೂಡ n ಟೈಮ್ಸ್ ಇರುತ್ತೆ ಓಕೆ ದಿಸ್ ಅಂಡರ್ಗೋಸ್ ಕಂಡೆನ್ಸೇಷನ್ ರಿಯಾಕ್ಷನ್ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಮತ್ತೆ ಕಂಡೆನ್ಸೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಕಂಡೆನ್ಸೇಷನ್ ರಿಯಾಕ್ಷನ್ ಆಗಿ ಪಾಲಿಮರ್ ಬರೋದು ಪಾಲಿಮರಿಕ್ ಸ್ಟ್ರಕ್ಚರ್ ಅನ್ನು ನೋಡಿ ನೀವು ಎಲ್ಲೆಲ್ಲಿ NH2 ಇದೆಯೋ ಅಲ್ಲಿಂದ H ಅನ್ನು ತೆಗೀರಿ ಯಾವ್ಯಾವ ಜಾಗದಲ್ಲಿ NH2 ಇದೆಯೋ ಅಲ್ಲಿ H ಅನ್ನು ತೆಗಿತಾ ಇದ್ದೀರಿ ಓಕೆನಾ ಎಲ್ಲಿ CH2OH ಇದೆಯೋ ಅಲ್ಲಿಂದ OH ಅನ್ನು ಎಲಿಮಿನೇಟ್ ಮಾಡಿ ಗೊತ್ತಾಗಿದೆಯಾ NH2 ದಿಂದ H ಅನ್ನು ತೆಗೆದಿದ್ದೀರಿ CH2OH ಇದ್ದ ಜಾಗದಲ್ಲಿ OH ಅಂದ್ರೆ ಸಿಂಪಲ್ ವಾಟರ್ ಮಾಲಿಕ್ಯೂಲ್ಸ್ ಎಲಿಮಿನೇಟ್ ಆಗಿದೆ ರಿಸಲ್ಟಿಂಗ್ ಫಾರ್ಮುಲಾ ಏನು ಬರುತ್ತೆ ಚೆಕ್ ಮಾಡಿ ಮತ್ತೆ ಬೆನ್ಸಿನ್ ರಿಂಗ್ ಅನ್ನು ಬರೆದಿಟ್ಟೆ ಬೆನ್ಸಿನ್ ರಿಂಗ್ ಅನ್ನು ಬರ್ಕೊಂಡಿದ್ದೇವೆ ಆಲ್ಟರ್ನೇಟ್ ಪೊಸಿಷನ್ಸ್ ಅಲ್ಲಿ ನೈಟ್ರೋಜನ್ ಅನ್ನು ಬರಿತಾ ಇದ್ದೇನೆ ನೈಟ್ರೋಜನ್ ಓಕೆ ಸೊ ಇಲ್ಲಿ NH2 ಬೇಡ NH ಅಂತ ಬರೆದು ಬಾಂಡ್ ಅನ್ನು ಹಾಕಿ ಇಲ್ಲಿ ಕೂಡ NH2 ಬೇಡ NH ಅಂತ ಬರೆದು ಕೆಳಗಡೆ ಬಾಂಡ್ ಅನ್ನು ಹಾಕ್ತಾ ಇದ್ದೀರಿ ಓಕೆ ಇಲ್ಲಿ NH CH2OH ಇತ್ತಲ್ವಾ ಬರೀ CH2 ಅಂತ ಬರೆದು ಬಾಂಡ್ ಅನ್ನು ಹಾಕಿ ಗೊತ್ತಾಗಿದೆಯಾ ಇದೇ ಮತ್ತೆ ರಿಪೀಟಿಂಗ್ ಯೂನಿಟ್ ಆಗಿರುತ್ತೆ ಸೊ ಹಾಗಾಗಿ ಬ್ರಾಕೆಟ್ಸ್ ಅನ್ನು ಹಾಕಿ n ಟೈಮ್ಸ್ ಅಂತ ಬರೆದಿದ್ದೀರಿ ಬ್ರಾಕೆಟ್ಸ್ ಹಾಕಿ n ಟೈಮ್ಸ್ ಅಂತ ಬರೀರಿ ದಿಸ್ ಈಸ್ ಮೆಲ್ಮ್ಯಾಕ್ ಆರ್ ಮೆಲಮೈನ್ ಫಾರ್ಮಾಲ್ಡಿಹೈಡ್ ರೆಸಿನ್ ವಿಚ್ ಇಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಅನ್ಬ್ರೇಕೇಬಲ್ ಕ್ರಾಕರೀಸ್ ಓಕೆ ಫಾರ್ಮುಲಾನ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀರಿ ಮೆಲಮೈನ್ ಬರೀಬೇಕಾದ್ರೆ ರಿಂಗ್ ತರ ಬೆನ್ಸಿನ್ ರಿಂಗ್ ತರ ಬರ್ಕೊಳ್ತೀರಿ ಆಲ್ಟರ್ನೇಟ್ ಕಾರ್ಬನ್ ಅನ್ನು ಅಳಿಸಿ ನೈಟ್ರೋಜನ್ ಬರೀರಿ ಇನ್ನೆಲ್ಲೆಲ್ಲಿ ಕಾರ್ಬನ್ ಇರುತ್ತೋ ಅಲ್ಲೆಲ್ಲ NH2 ಬರೀತಾ ಇದ್ದೀರಿ ನೆಕ್ಸ್ಟ್ ಪ್ಲಸ್ ಫಾರ್ಮಾಲ್ಡಿಹೈಡ್ ಅನ್ನು CH2O ಅಂತ ಬರ್ಕೊಳ್ಳಿ ರಿಯಾಕ್ಷನ್ ಆಗಿ ಇಂಟರ್ಮೀಡಿಯೇಟ್ ಬರುತ್ತೆ ಇಂಟರ್ಮೀಡಿಯೇಟ್ನ ಅನಲೈಸ್ ಮಾಡಲಿಕ್ಕೆ NH2ದಲ್ಲಿ ಒಂದು ಹೈಡ್ರೋಜನ್ ತೆಗೆದು ಈ ಕಡೆ ಕಳಿಸಿದರೆ CH2OH ಅಂತ ಅಂದ್ಕೊಳ್ಳಿ ಓಕೆ ಆ CH2OH ಅನ್ನು ಮತ್ತೆ NH ಗೆ ಅಟ್ಯಾಚ್ ಮಾಡಿದಿರಿ ಗಾಟ್ ಇಟ್ ಸೊ ದಿಸ್ ಇಸ್ ದ ರೆಸನ್ ಇಂಟರ್ಮೀಡಿಯೇಟ್ ವಿಚ್ ಅಂಡರ್ ಗೋಸ್ ಕಂಡೆನ್ಸೇಷನ್ ರಿಯಾಕ್ಷನ್ ಅದನ್ನು ಅನಲೈಸ್ ಮಾಡೋದು ಹೇಗೆ NH2 ಇಂದ ಹೆಚ್ಚೋಗಿದೆ ಅಂತ ಅಂದ್ಕೊಳ್ಳಿ CH2OH ಇಂದ OH ಹೋಗಿದೆ ಅಂತ ಅಂದ್ಕೊಳ್ಳಿ ಎಲ್ಲೆಲ್ಲಿ ಸೊನ್ನೆ ಸುತ್ತಿದಿರೋ ಅಲ್ಲೆಲ್ಲ ಬಾಂಡ್ಗಳನ್ನು ಬರ್ಕೊಳ್ತಾ ಇದ್ದೀರಿ ನೌ ವಿ ಶಿಲ್ ಡಿಸ್ಕಸ್ ಆನ್ ದಿ ಕಾನ್ಸೆಪ್ಟ್ಸ್ ಆಫ್ ನ್ಯಾಚುರಲ್ ರಬ್ಬರ್ ನ್ಯಾಚುರಲ್ ರಬ್ಬರ್ ಈಸ್ ಒಪ್ಟೈನ್ಡ್ ಫ್ರಮ್ ದ ಲ್ಯಾಟೆಕ್ಸ್ ಆಫ್ ದಿ ರಬ್ಬರ್ ಟ್ರೀ ದಟ್ಸ್ ವೈ ಇಟ್ ಈಸ್ ಅ ನ್ಯಾಚುರಲ್ ಪಾಲಿಮರ್ ಇನ್ ಕೇಸ್ ಆಫ್ ನ್ಯಾಚುರಲ್ ರಬ್ಬರ್ ಇಟ್ ಕಂಟೈನ್ಸ್ ಲೀನಿಯರ್ ಪಾಲಿಮರಿಕ್ ಚೈನ್ಸ್ ದಟ್ಸ್ ವೈ ಇಟ್ ಈಸ್ ಅ ಲೀನಿಯರ್ ಪಾಲಿಮರ್ ನ್ಯಾಚುರಲ್ ರಬ್ಬರ್ ಈಸ್ ಮೇಡ್ ಅಪ್ ಆಫ್ ಅನ್ಸ್ಯಾಚುರೇಟೆಡ್ ಮೊನೊಮೆರಿಕ್ ಯುನಿಟ್ಸ್ ಹಿಯರ್ ದ ಮೊನೊಮೆರಿಕ್ ಯುನಿಟ್ಸ್ ಆರ್ 2-methyl-1,3-butadiene ಜಸ್ಟ್ ಗೋ ಥ್ರೂ ಇಟ್ಸ್ ಸ್ಟ್ರಕ್ಚರ್ ಇವಾಗ ನಾನು 4 ಕಾರ್ಬನ್ ಆಟಮ್ಸ್ಗಳನ್ನು ಬರ್ಕೊಳ್ತಾ ಇದ್ದೇನೆ ಬ್ಯೂಟ್ ರೆಪ್ರೆಸೆಂಟ್ಸ್ 4 ಡೈಯೀನ್ ಎರಡು ಡಬಲ್ ಬಾಂಡ್ ಇದೆ ಫಸ್ಟ್ ಅಂಡ್ ಥರ್ಡ್ ಕಾರ್ಬನ್ ಆಟಮ್ ಆದಮೇಲೆ ಡಬಲ್ ಬಾಂಡ್ ಅನ್ನು ಹಾಕಿದ್ದೇನೆ ಓಕೆ ನೆಕ್ಸ್ಟ್ 2-methyl ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಎ ಮೀಥೈಲ್ ಗ್ರೂಪ್ ನೌ ದ ಫಾರ್ಮುಲಾ ಬಿಕಮ್ಸ್ CH2 CCH3 CH CH2 this is 2-methyl-1,3-butadiene as you can observe it contains unsaturation since it is made up of unsaturated monomeric units natural rubber is an addition polymer it contains only one kind of monomeric units that's why it is a homopolymer natural rubber has a coiled structure in which the polymeric chains are linked to one another by means of weak van der Waals forces and it possesses elastic properties too that's why it is considered as an elastomer so idishtu natural rubber na properties kala okay now important question name the monomeric unit of natural rubber anta keltare adra IUPAC name anna kelidare 2-methyl 1,3-butadiene anta karita idiri commonly
2-methyl-1,3-butadiene is called as isoprene. Name the monomeric unit of natural rubber anta kelidaga idereddu hesaragalanna nenpalli ittkoli. IUPAC name is 2-methyl-1,3-butadiene and the common name is isoprene along with its structure. Adara structure anna kuda correct agi nodkondirthiri. Okay na? Next, we shall study the partial structure of the natural rubber. As you can remember, the monomeric unit of natural rubber is 2-methyl-1,3-butadiene, which is also called as isoprene. Common name isoprene ide. Idara partial structure na baribekadre monomeric unit anna first ge barkolta idiri. Aa structure anna neat agi practice madkobeku. CH double bond CH2. What is the name of this monomeric unit? Isoprene. Okay. Monomer iddaga general agi n times anta barita idiri. Now this undergoes addition polymerization. Addition polymerization andre illondu bond ikade shift aitu anta ankoli neighboring monomer inda ee bond ana ikadege shift maadi ee bond ana ikadege shift maadi ittidiri. Is it okay? Now the partial structure becomes arrow mark elli idiyo alli bond ana haki brackets ana open maadi ee tara barita idiri. CH2 CCH3 next double bond CH single bond CH2 matte bond ana haki brackets ana close maadi n times anta baridiviri. Gotagta idiya? So this is the partial structure of natural rubber. Ee structure nimage nenpalli ulkobeku. But ivaga polyisoprene anta idanna name madlikke horadteve. But bari polyisoprene kodaboda annakinta munche illon churu structure na nodi. There is a carbon carbon double bond and each double bonded carbon is attached to two different groups or two different atoms. Carbon carbon double bond irodru jothege prati double bonded carbon kuda ondu CH2 ondu H ondu CH3 inondu CH2 eradu different groups galige attach agide. Hagidre there is a possibility of geometrical isomerism. Hagidre natural rubber na structure hegirutte annodanna solpa elaborate maadi heltene. So adanna on chooru check maadkoli neevu. So barkobekadre idanne nodi carbon carbon double bond barade. Next again carbon carbon double bond hige barkondidana kelagade matte illi carbon carbon double bond ana barade ond 2 rinda 3 sari ee rite barkoli. So next to illi observe maadi prati double bonded carbon onondu CH2 units ke link agide. Aa CH2 units ana first ge barkolta idane. This is one CH2 unit, this is another CH2 unit. Okay na? Kelagade barkonde next unit ke attach maadbekadre ee rite mele barkoli CH2, CH2. Okay? Next unit in the baribe kadra, kelagade barkoli. CH2, CH2. First ge ella kade CH2 units kalana barkondidre. One sari kelagade, one sari mele. Ee rite barita hogidre. Okay? Now, this double bonded carbon is linked to CH3 group and this one is attached to hydrogen. So, illi baribe kadra, ee kade CH3 barkoli, ee kade hydrogen. ಇಲ್ಲಿ ಕೂಡ ಹಾಗೆ CH3 H ಇಲ್ಲಿ CH3 H ಈ ತರ ಬರ್ಕೊಳ್ತಾ ಹೋಗಿದ್ದೀರಿ. ಒಂದೊಂದು ಇಂಡಿವಿಜುವಲ್ ಮೊನೊಮರಿಕ್ ಯೂನಿಟ್ಸ್ ಬರದೇ ಅಲ್ಲ ದೇ ಆರ್ ಲಿಂಕ್ಡ್ ಟು ಒನ್ ಅನದರ್ ಹಾಗಾಗಿ ಈ ತರ ಲಿಂಕಿಂಗ್ ಅನ್ನು ತೋರಿಸಿ. ಓಕೆ ಸೊ ದೀಸ್ ಟು CH2 ಯೂನಿಟ್ಸ್ ಆರ್ ಲಿಂಕ್ಡ್ ಟು ಒನ್ ಅನದರ್ ದೀಸ್ ಟು CH2 ಯೂನಿಟ್ಸ್ ಆರ್ ಲಿಂಕ್ಡ್ ಟು ಒನ್ ಅನದರ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಚೈನ್. ಯು ಕ್ಯಾನ್ ಅಬ್ಸರ್ವ್ ದ ಐಡೆಂಟಿಕಲ್ ಗ್ರೂಪ್ಸ್ CH2 units anna nodi, the identical groups are present on the same side of the carbon-carbon double bond. Identical groups are present on the same side of the carbon-carbon double bond. That's why this particular structure is said to be the cis isomeric form. Hagagi natural rubber na bari polyisoprene anta karadra sari hogodilla. Exactly it is called as cis polyisoprene. Cis polyisoprene. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರಿ. ನ್ಯಾಚುರಲ್ ರಬ್ಬರ್ ಅದರ ಇನ್ನೊಂದು ನೇಮ್ ಅಂತ ಕೇಳಿದಾಗ ಸಿಸ್ ಪಾಲಿಐಸೋಪ್ರೀನ್ ಅಂತಾನೆ ಬರೀಬೇಕು. ಹಾಗಿದ್ರೆ ಒಂದು ಸಿಸ್ ಐಸೋಮೆರಿಕ್ ಫಾರ್ಮ್ ಇರುತ್ತೆ ಅಂದ್ರೆ ದರ್ ವಿಲ್ ಬಿ ಅನದರ್ ಟ್ರಾನ್ಸ್ ಐಸೋಮೆರಿಕ್ ಫಾರ್ಮ್ ಆಲ್ಸೋ. ರಿಮೆಂಬರ್ ದ ಟ್ರಾನ್ಸ್ ಪಾಲಿಐಸೋಪ್ರೀನ್ ಇಸ್ ಕಾಲ್ಡ್ ಆಸ್ ಗಟ್ಟಾ ಪರ್ಚ. ದಿ ಟ್ರಾನ್ಸ್ ಫಾರ್ಮ್
of the polyisoprene is called as gutta percha. It is used as a filling material during the treatment of tooth cavities. Cavities alladaga adanna fill madlike ee material na use martare, which is hard and brittle in nature. Is it clear? Coming to the physical properties of the natural rubber. The natural rubber becomes soft at higher temperature and it becomes brittle at a lower temperature. Additionally, it is having high water absorption capacity, and when exposed to air, it undergoes auto oxidation, and it is non-resistant against various corrosive reagents. So, ella physical properties kalana observe maadi. Solpa temperature 335 Kelvin ginta jaasti aitu andre soft aagi hogutte. Ade temperature 283 Kelvin ginta kadime aitu andre brittle aagi hogutade. Water ge expose maado hagilla, water anna absorb maadkoltade. Next to air ge expose aadre oxidation aagi illiruvantaha bond galu innu weak aagta hogutte. ಜೊತೆಗೆ ಯಾವುದೇ ಕರೋಸಿವ್ ರಿಯೇಜೆಂಟ್ಸ್ ಬ್ಯಾಟರಿ ಕೇಸಿಂಗ್ ಅನ್ನು ಯೂಸ್ ಮಾಡ್ತೇವೆ, ಅದರ ಒಳಗಡೆ ಕರೋಸಿವ್ ರಿಯೇಜೆಂಟ್ಸ್ ಇರ್ಬೋದು, ಹೊರಗಡೆ ಇರ್ಬೋದು, ಆ ರಿಯೇಜೆಂಟ್ಸ್ಗಳ ಜೊತೆಗೆ ಎಕ್ಸ್ಪೋಸ್ ಮಾಡಿದಾಗ ರೆಸಿಸ್ಟೆನ್ಸ್ ಅನ್ನು ತೋರಿಸೋದಿಲ್ಲ. ಇನ್ಸ್ಟೆಡ್ ಇಟ್ ಈಸ್ ನಾನ್ ರೆಸಿಸ್ಟೆಂಟ್ ಎಗೇನೆಸ್ಟ್ ವೇರಿಯಸ್ ಕರೋಸಿವ್ ರಿಯೇಜೆಂಟ್ಸ್. ಈ ಪ್ರಾಪರ್ಟೀಸ್ಗಳನ್ನು ನೀವು ಲಾಜಿಕಲಿ ನೋಡಿದರೆ ದೀಸ್ ಆರ್ ನಾಟ್ ದ ಸೂಟಬಲ್ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಫಿಟ್ ಇನ್ ಟು ದ ಕಮರ್ಷಿಯಲ್ ಪರ್ಪಸಸ್. ಇವಾಗ ನಾನು ಇದನ್ನು ನ್ಯಾಚುರಲ್ ರಬ್ಬರನ್ನು ತಕ್ಕೊಂಡು ಅದನ್ನು ಕಮರ್ಷಿಯಲಿ ಬ್ಯಾಟ್ರಿ ಕೇಸಿಂಗಿಗೆ ಯೂಸ್ ಮಾಡಬೇಕಾಗತ್ತೆ, ರಬ್ಬರ್ ಬ್ಯಾಂಡ್ ಪ್ರಿಪರೇಷನ್ಗೆ ಯೂಸ್ ಮಾಡಬೇಕು, ಆಟೋಮೊಬೈಲ್ ಟೈರ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಹೀಗೆ ಕನ್ಸಿಡರ್ ಮಾಡ್ತಾ ಹೋದರೆ ಇದ್ಯಾವುದೂ ಕೂಡ ಡಿಸೈರಬಲ್ ಪ್ರಾಪರ್ಟೀಸ್ ಆಗೋದಿಲ್ಲ. ಹಾಗಿದ್ರೆ ಸಾಫ್ಟ್ ಆಗಿರುವಂತಹ ಅಥವಾ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಎಲಾಸ್ಟಿಸಿಟಿ ಕಡಿಮೆ ಇರುವಂತಹ ನ್ಯಾಚುರಲ್ ರಬ್ಬರ್ನ ನಾನು ಇನ್ನೂ ಸ್ಟಿಫ್ ಮಾಡಬೇಕು, ಅದಕ್ಕೆ ಮೆಕ್ಯಾನಿಕಲ್ ಸ್ಟ್ರೆಂತನ್ನು ಟಫ್ನೆಸ್ ಅನ್ನು ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಬಿ ಸಬ್ಜೆಕ್ಟೆಡ್ ಫಾರ್ ಸಮ್ ಕೆಮಿಕಲ್ ಮಾಡಿಫಿಕೇಶನ್. ಸೊ ಹಾಗಿದ್ರೆ ಆ ಕೆಮಿಕಲ್ ಮಾಡಿಫಿಕೇಶನ್ ಏನು ಅಂದರೆ ವಲ್ಕನೈಸೇಷನ್ ಅನ್ನು ಮಾಡ್ತಾ ಇದ್ದೀರಿ. ಇವಾಗ ವಾಟ್ ಈಸ್ ವಲ್ಕನೈಸೇಷನ್ ಅಂತ ಕ್ವಶನ್ ಬರುತ್ತೆ. ವಲ್ಕನೈಸೇಷನ್ ಮೀನ್ಸ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಹೀಟಿಂಗ್ ದ ನ್ಯಾಚುರಲ್ ರಬ್ಬರ್ ವಿತ್ ಸಲ್ಫರ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಸೂಟಬಲ್ ಅಡಿಟಿವ್ ಅಟ್ ಎ ಟೆಂಪರೇಚರ್ ರೇಂಜ್ ಬಿಟ್ವೀನ್ 373 ಟು 415 ಕೆಲ್ವಿನ್. ನೀವು ನ್ಯಾಚುರಲ್ ರಬ್ಬರ್ನ ತಗೊಳ್ತೀರಿ, ನ್ಯಾಚುರಲ್ ರಬ್ಬರ್ನ ತಗೊಂಡು ಸಲ್ಫರ್ ಅದರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಒಂದು ಅಡಿಟಿವ್ನ ಆ್ಯಡ್ ಮಾಡ್ತೀರಿ. ಟೆಂಪರೇಚರ್ ಎಷ್ಟಿರಬೇಕು ಅಂದರೆ 373 ಟು 415 ಕೆಲ್ವಿನ್ ಟೆಂಪರೇಚರ್ ರೇಂಜಲ್ಲಿ ಅದನ್ನು ಹೀಟ್ ಮಾಡ್ತೀರಿ. ಓಕೆ, ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ವಲ್ಕನೈಸೇಷನ್. ಅಗೈನ್ ಐ ವಿಲ್ ರಿಪೀಟ್ ದ ಸೇಮ್ ಡೆಫಿನೇಷನ್ ವಿಚ್ ಈಸ್ ಇಂಪಾರ್ಟೆಂಟ್. ವಲ್ಕನೈಸೇಷನ್ ಈಸ್ ದ ಪ್ರೊಸೆಸ್ ಆಫ್ ಹೀಟಿಂಗ್ ದ ರಾ ರಬ್ಬರ್ ವಿತ್ ಸಲ್ಫರ್ ಇನ್ ಪ್ರೆಸೆನ್ಸ್ ಆಫ್ ಅ ಸೂಟಬಲ್ ಅಡಿಟಿವ್ ಅಟ್ ಎ ಟೆಂಪರೇಚರ್ ರೇಂಜ್ ಬಿಟ್ವೀನ್ 373 ಕೆಲ್ವಿನ್ ಟು 415 ಕೆಲ್ವಿನ್. ದಿಸ್ ಇಸ್ ಕಾಲ್ಡ್ ಆಸ್ ವಲ್ಕನೈಸೇಷನ್. ಸೊ ಕೆಮಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ವಲ್ಕನೈಸೇಷನ್ ಅಂತ ಕ್ವಶನ್ ಬರುತ್ತೆ. ಕೆಮಿಕಲ್ ಚೇಂಜಸ್ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನಾನಿವಾಗ ಮತ್ತೆ ಪಾರ್ಷಿಯಲ್ ಸ್ಟ್ರಕ್ಚರ್ಸ್ ಆಫ್ ನ್ಯಾಚುರಲ್ ರಬ್ಬರ್ನ ಒಂದೆರಡು ಕಡೆ ಬರೆದಿಟ್ಕೊಂಡಿದ್ದೇನೆ. ಈ ಸ್ಟ್ರಕ್ಚರನ್ನು ಅಬ್ಸರ್ವ್ ಮಾಡಿ ಹೊಸದೇನಲ್ಲ ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ನ್ಯಾಚುರಲ್ ರಬ್ಬರ್. ಇವಾಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆಯಲ್ವಾ, ಈ ಡಬಲ್ ಬಾಂಡೆಡ್ ಕಾರ್ಬನ್ನಿನ ಪಕ್ಕದಲ್ಲಿರೋ ಸಿಂಗಲ್ ಬಾಂಡೆಡ್ ಕಾರ್ಬನ್, ದಿ ಸಿಂಗಲ್ ಬಾಂಡೆಡ್ ಕಾರ್ಬನ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್, ಇಟ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್ ಪೊಸಿಷನ್. ಅಲೈಲಿಕ್ ಪೊಸಿಷನ್ಸ್ ಅಂತ ಕರೀತಾ ಇದ್ದೇನೆ. ಓಕೆನಾ, ಅದೇ ಥರದಲ್ಲಿ ಇವಾಗ ಡೈರೆಕ್ಟಾಗಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತಲ್ವಾ, ಈ ಪೊಸಿಷನ್ಸನ್ನು ವಿನೈಲಿಕ್ ಪೊಸಿಷನ್ಸ್ ಅಂತ ಕರೀತಾ ಇದ್ದೀರಿ. ವಿನೈಲಿಕ್ ಪೊಸಿಷನ್ಸ್. ಇದು ಜಸ್ಟ್ ನ್ಯಾಚುರಲ್ ರಬ್ಬರ್, ಇದಕ್ಕೆ ಹಾರ್ಡ್ನೆಸ್ ಜಾಸ್ತಿ ಇರೋದಿಲ್ಲ. ಇಟ್ ಈಸ್ ಸಾಫ್ಟ್, ಹ್ಯಾವಿಂಗ್ ಲೆಸ್ಸರ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಲೆಸ್ಸರ್ ಇಲಾಸ್ಟಿಕ್ ಪ್ರಾಪರ್ಟಿ ಈ ಸ್ಟ್ರಕ್ಚರ್ ಇದ್ದಾಗ. ಬಟ್ ವೆನ್ ಇಟ್ ಈಸ್ ಹೀಟೆಡ್ ವಿತ್ ಸಲ್ಫರ್, ಸಲ್ಫರ್ ಫಾರ್ಮ್ಸ್ ವೇರಿಯಸ್ ಕ್ರಾಸ್ಲಿಂಗ್ಸ್ ಅಟ್ ಡಿಫ್ರೆಂಟ್ ರಿಯಾಕ್ಟಿವ್ ಸೈಟ್ಸ್. ಇಲ್ಲಿ ನಾನು ರಿಯಾಕ್ಟಿವ್ ಸೈಟ್ ಅಂತ ಕರೀತಾ ಇರೋದು ಅಲೈಲಿಕ್ ಮತ್ತು ವಿನೈಲಿಕ್ ಪೊಸಿಷನ್ಸನ್ನು. ವೆನ್ ಎವರ್ ದ ನ್ಯಾಚುರಲ್ ರಬ್ಬರ್ ಈಸ್ ಹೀಟೆಡ್ ವಿತ್ ಸಲ್ಫರ್, ದ ಸಲ್ಫರ್ ವಿಲ್ ಫಾರ್ಮ್ ಕ್ರಾಸ್ಲಿಂಗ್ಸ್ ಅಟ್ ವೇರಿಯಸ್ ರಿಯಾಕ್ಟಿವ್ ಸೈಟ್ಸ್. ಇವಾಗ ಇದೇ ಎರಡು ಸ್ಟ್ರಕ್ಚರನ್ನು ನೋಡಿ, ನೈಬರಿಂಗ್ ಲೀನಿಯರ್ ಪಾಲಿಮರ್ಸ್ ಇತ್ತು, ಇಲ್ಲೊಂದು ಪಾಲಿಮರಿಕ್ ಚೈನ್ ಇದೆ, ಇಲ್ಲೊಂದು ಪಾಲಿಮರಿಕ್ ಚೈನ್ ಇದೆ ನ್ಯಾಚುರಲ್ ರಬ್ಬರ್ದು. ಸಲ್ಫರ್ ಜೊತೆಗೆ ಹಾಕಿ ಹೀಟ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ
ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ವಿನೈಲಿಕ್ ಪೊಸಿಷನ್ಸ್ ಗಳಲ್ಲಿ ಸಲ್ಫರ್ ಹೊಸ ಕ್ರಾಸ್ ಲಿಂಕ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಲೀನಿಯರ್ ಪಾಲಿಮರ್ ಇತ್ತು, ಕ್ರಾಸ್ ಲಿಂಕ್ಸ್ ಗಳು ಡೆವಲಪ್ ಆಯಿತು. ಸೊ ಬೈ ಯೂಸಿಂಗ್ ಸಲ್ಫರ್ ಆರ್ ದ ಕ್ರಾಸ್ ಲಿಂಕ್ಸ್ ಮೇ ಬಿ ಡೆವಲಪ್ಡ್ ಎಟ್ ಅಲೈಲಿಕ್ ಪೊಸಿಷನ್ಸ್ ಆಲ್ಸೋ. ಇವಾಗ ಇವೆರಡು ಲೀನಿಯರ್ ಪಾಲಿಮರಿಕ್ ಚೈನ್ಸ್ ಗಳನ್ನ ತಗೊಳ್ಳಿ, ನ್ಯಾಚುರಲ್ ರಬ್ಬರ್ದು. ಸಲ್ಫರ್ ಈ ಪೊಸಿಷನ್ಸ್ ಅಲ್ಲಿ ಕೂಡ ರಿಯಾಕ್ಟ್ ಆಗ್ಬೋದು, ಅಂದ್ರೆ ಅಲೈಲಿಕ್ ಪೊಸಿಷನ್ಸ್ ಅಲ್ಲಿ ಕೂಡ ಕ್ರಾಸ್ ಲಿಂಕ್ಸ್ ಗಳನ್ನ ಡೆವಲಪ್ ಮಾಡ್ಕೋಬಹುದು. ಸಲ್ಫರ್ ಈ ರೀತಿ ಕೂಡ ಲಿಂಕ್ ಆಗತ್ತೆ. ಇದು ಅಲೈಲಿಕ್ ಆಗತ್ತೆ ತಾನೇ, ಡಬಲ್ ಬಾಂಡೆಡ್ ಕಾರ್ಬನ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರೋ ಸಿಂಗಲ್ ಬಾಂಡೆಡ್ ಕಾರ್ಬನ್ ಇದು, ಇದು ಕೂಡ ಅಲೈಲಿಕ್ ಪೊಸಿಷನ್ಸ್. ಸಲ್ಫರ್ ಕ್ಯಾನ್ ಫಾರ್ಮ್ ಕ್ರಾಸ್ ಲಿಂಕ್ ಸೆಟ್ ಬೋತ್ ಅಲೈಲಿಕ್ ಅಂಡ್ ವಿನೈಲಿಕ್ ಪೊಸಿಷನ್ಸ್. ಸೊ ಹೀಗೆ ಕ್ರಾಸ್ ಲಿಂಕ್ಸ್ ಡೆವಲಪ್ ಆದಾಗ ನ್ಯಾಚುರಲ್ ರಬ್ಬರ್ ಡೆವಲಪ್ಸ್ ಇನ್ಕ್ರೀಸ್ಡ್ ಮೆಕ್ಯಾನಿಕಲ್ ಸ್ಟ್ರೆಂತ್, ಇನ್ಕ್ರೀಸ್ಡ್ ಇಲಾಸ್ಟಿಸಿಟಿ ಅಲಾಂಗ್ ವಿತ್ ಸ್ಟಿಫ್ನೆಸ್. ಇನ್ನೂ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ, ಹಾರ್ಡ್ ಆಗ್ತಾ ಹೋಗುತ್ತೆ. ಸೊ ದಟ್ ಪ್ರೊಸೆಸ್ ಆಫ್ ಹೀಟಿಂಗ್ ದ ನ್ಯಾಚುರಲ್ ರಬ್ಬರ್ ವಿತ್ ಸಲ್ಫರ್ ಇನ್ ಪ್ರೆಸೆನ್ಸ್ ಆಫ್ ಅ ಸೂಟಬಲ್ ಅಡಿಟಿವ್ ಅಟ್ ಎ ಟೆಂಪರೇಚರ್ ರೇಂಜ್ ಬಿಟ್ವೀನ್ 373 ಕೆಲ್ವಿನ್ ಟು 415 ಕೆಲ್ವಿನ್ ಈಸ್ ಕಾಲ್ಡ್ ಅಸ್ ವಲ್ಕನೈಸೇಷನ್. ವಾಟ್ ಹ್ಯಾಪನ್ಸ್ ಆಫ್ಟರ್ ವಲ್ಕನೈಸೇಷನ್ ಅಂದರೆ ಎರಡು ಪಾಯಿಂಟ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸಲ್ಫರ್ ಫಾರ್ಮ್ಸ್ ವೇರಿಯಸ್ ಕ್ರಾಸ್ ಲಿಂಕ್ಸ್ ಅಟ್ ಡಿಫರೆಂಟ್ ರಿಯಾಕ್ಟಿವ್ ಸೈಟ್ಸ್ ಆ್ಯಂಡ್ ಆಫ್ಟರ್ ವಲ್ಕನೈಸೇಷನ್ ನ್ಯಾಚುರಲ್ ರಬ್ಬರ್ ಬಿಕಮ್ಸ್ ಹಾರ್ಡರ್ ವಿತ್ ಇನ್ಕ್ರೀಸ್ಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಇಲಾಸ್ಟಿಸಿಟಿ. ದಿ ನೆಕ್ಸ್ಟ್ ಟಾಪಿಕ್ ಆಫ್ಟರ್ ನ್ಯಾಚುರಲ್ ರಬ್ಬರ್ ಈಸ್ ಸಿಂಥೆಟಿಕ್ ರಬ್ಬರ್ಸ್. ರಿಮೆಂಬರ್, ಸಿಂಥೆಟಿಕ್ ರಬ್ಬರ್ಸ್ ಮೇ ಬಿ ದ ಹೋಮೋಪಾಲಿಮರ್ಸ್ ಆಫ್ 1,3 ಬ್ಯೂಟಾಡೈನ್ ಡೆರಿವೇಟಿವ್ಸ್ ಆರ್ ದ ಮೇ ಬಿ ದ ಕೋಪಾಲಿಮರ್ಸ್ ಕಂಟೈನಿಂಗ್ 1,3 ಬ್ಯೂಟಾಡೈನ್ ಆಸ್ ಒನ್ ಮೊನೊಮರ್ ಆ್ಯಂಡ್ ಅನದರ್ ಮೊನೊಮರ್ ವಿಲ್ ಬಿ ಅ ಡಿಫ್ರೆಂಟ್ ಅನ್ಸ್ಯಾಚುರೇಟೆಡ್ ಮೊನೊಮರ್. ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಸಿಂಥೆಟಿಕ್ ರಬ್ಬರಲ್ಲಿ ಮೊನೊಮರ್ಸ್ ಯಾವಾಗಲೂ ಕೂಡ 1,3 ಬ್ಯೂಟಾಡೈನ್ ಅದರ ಜೊತೆಗೆ ಇನ್ನೊಂದು ಮೊನೊಮರ್ ಇರ್ಬೋದು, ಅನ್ಸ್ಯಾಚುರೇಟೆಡ್ ಮೊನೊಮರ್, ಅಥವಾ 1,3 ಬ್ಯೂಟಾಡೈನ್ ಡೆರಿವೇಟಿವ್ಸ್ ಬೇಕಾದರೂ ಇರ್ಬೋದು. ಅಂದರೆ ಮೇಜರ್ ಮೊನೊಮರ್ ಯಾವುದಿರುತ್ತೆ? 1,3 ಬ್ಯೂಟಾಡೈನ್ ಆರ್ ಇಟ್ಸ್ ಡೆರಿವೇಟಿವ್ಸ್. ಸಪೋಸ್ 1,3 ಬ್ಯೂಟಾಡೈನ್ ಡೆರಿವೇಟಿವ್ಸ್ ಇದ್ದರೆ ದಟ್ ವಿಲ್ ಬಿ ದ ಹೋಮೋಪಾಲಿಮರ್. 1,3 ಬ್ಯೂಟಾಡೈನ್ ಅಲಾಂಗ್ ವಿತ್ ಅನದರ್ ಅನ್ಸ್ಯಾಚುರೇಟೆಡ್ ಮೊನೊಮರ್ ಇದ್ದರೆ ಅದನ್ನು ಕೋಪಾಲಿಮರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಓಕೆ, ಎಕ್ಸಾಂಪಲ್ಸ್ಗಳು ಬಂದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವು ಇವುಗಳ ಪ್ರಾಪರ್ಟೀಸನ್ನು ಚೆಕ್ ಮಾಡಿ, ಸಿಂಥೆಟಿಕ್ ರಬ್ಬರ್ಸ್ ಆರ್ ಮೋರ್ ಟಫ್, ದೇ ಆರ್ ಡ್ಯೂರೇಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ದ್ಯಾನ್ ದಿ ನ್ಯಾಚುರಲ್ ರಬ್ಬರ್. ಅದೇ ಥರದಲ್ಲಿ ದೇ ಕ್ಯಾನ್ ಬಿ ಸ್ಟ್ರೆಚ್ಡ್ ಟು 2 times ಆಫ್ ದೇರ್ ಒರಿಜಿನಲ್ ಲೆಂತ್. ದೇ ಕ್ಯಾನ್ ಬಿ ಸ್ಟ್ರೆಚ್ಡ್ ಟು 2 times ಆಫ್ ದೇರ್ ಒರಿಜಿನಲ್ ಲೆಂತ್ ಆ್ಯಂಡ್ ವೆನ್ ದ ಸ್ಟ್ರೆಚಿಂಗ್ ಫೋರ್ಸ್ ಇಸ್ ವಿಡ್ರಾನ್ ದೇ ವಿಲ್ ರೀಗೈನ್ ಬ್ಯಾಕ್ ದೇರ್ ಒರಿಜಿನಲ್ ಶೇಪ್. ಅದರ ಒರಿಜಿನಲ್ ಶೇಪ್ಗಿಂತ 2 times ನೀವು ಅದನ್ನು ಸ್ಟ್ರೆಚ್ ಮಾಡ್ಬೋದು. ಸ್ಟ್ರೆಚಿಂಗ್ ಫೋರ್ಸನ್ನು ಬಿಟ್ಟಿದ್ದೀರಿ ಅಂತ ಹೇಳಿದರೆ ದೇ ವಿಲ್ ರೀಗೈನ್ ಬ್ಯಾಕ್ ದೇರ್ ಒರಿಜಿನಲ್ ಶೇಪ್. ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಸಿಂಥೆಟಿಕ್ ರಬ್ಬರ್. ಈ ಪ್ರಾಪರ್ಟೀಸ್ ಇರೋದ್ರಿಂದ ಅದರ ಯುಟಿಲೈಸೇಷನ್ ಕೂಡ ಜಾಸ್ತಿ ಇದೆ. ಇಲ್ಲಿ ನಾವು ಮೇಜರ್ಲಿ 3 ಸಿಂಥೆಟಿಕ್ ರಬ್ಬರ್ಸ್ಗಳನ್ನು ನೋಡ್ತಾ ಇದ್ದೇವೆ. ದ ಫಸ್ಟ್ ಒನ್ ಈಸ್ ಬ್ಯೂನಾಯನ್, ಸೆಕೆಂಡ್ ಒನ್ ಈಸ್ ಬ್ಯೂನಾಯಸ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ಪಾಲಿಕ್ಲೋರೋಪ್ರೀನ್. ಈ ಮೂರನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೇವೆ. ದಿ ಫಸ್ಟ್ ಎಕ್ಸಾಂಪಲ್ ಫಾರ್ ದ ಸಿಂಥೆಟಿಕ್ ರಬ್ಬರ್ ಈಸ್ ಬ್ಯೂನಾಯಸ್. ಬ್ಯೂನಾಯಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ SBR, ಸ್ಟೈರಿನ್ ಬ್ಯೂಟಾಡೈನ್ ರಬ್ಬರ್. ಸ್ಟೈರಿನ್ ಬ್ಯೂಟಾಡೈನ್ ರಬ್ಬರ್ ಆರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಸ್ಟೈರಿನ್ ರಬ್ಬರ್ ಆಲ್ಸೋ. ರಿಮೆಂಬರ್, ದಿ ಮೊನೊಮರ್ಸ್ ಆರ್ 1,3 ಬ್ಯೂಟಾಡೈನ್ ಆ್ಯಂಡ್ ಸ್ಟೈರಿನ್. 2 different ಮೊನೊಮರ್ಸ್ ಇದೆ, ದೇರ್ ಫೋರ್ ಇಟ್ ಈಸ್ ಎ ಕೋಪಾಲಿಮರ್. ಓಕೆನಾ? ಕೋಪಾಲಿಮರ್ಗೆ ಎಕ್ಸಾಂಪಲ್, ಇಲ್ಲಿ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇರೋದು ಸೋಡಿಯಂನ. ಹಾಗಿದ್ರೆ ಹೌ ಈಸ್ ಬ್ಯೂನಾಯಸ್ ಪ್ರಿಪೇರ್ಡ್ ಅಂತ ಕ್ವಶನ್ ಬಂದರೆ ನೀವು ಸಿಂಪ್ಲಿ ಏನು ಬರೀಬೇಕು? ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ 1,3 ಬ್ಯೂಟಾಡೈನ್ ಆ್ಯಂಡ್ ಸ್ಟೈರಿನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಕೆಟಲಿಸ್ಟ್. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್, ಹೌ ಬ್ಯೂನಾಯಸ್ ಈಸ್ ಪ್ರಿಪೇರ್ಡ್ ಅಂತ ಕೇಳಿದರೆ ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ 1,3 ಬ್ಯೂಟಾಡೈನ್ ಆ್ಯಂಡ್ ಸ್ಟೈರಿನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಕೆಟಲಿಸ್ಟ್. ಜನರಲ್ ಆಗಿ ಮೊನೊಮರ್ಸ್ಗಳ ನೇಮ್ ಕೇಳ್ತಾರೆ, ಅದರ ಜೊತೆಗೆ ಈಕ್ವೇಷನ್ ಅನ್ನು ಕೂಡ ಕೇಳ್ತಾರೆ. ನೀವೆಲ್ಲದಕ್ಕೆ ರೆಡಿ ಆಗಿರಬೇಕು. ಇವಾಗ ಮೊನೊಮರಿಕ್ ಸ್ಟ್ರಕ್ಚರ್ಗಳನ್ನು ಫಸ್ಟ್ಗೆ ಬರ್ಕೊಳ್ತೇನೆ. ಓಕೆ, 1,3 ಬ್ಯೂಟಾಡೈನ್ ದಟ್ ಈಸ್ ನೌನ್ ಟು ಯು. ದ ಫಾರ್ಮುಲಾ ಈಸ್ CH2 ಡಬಲ್ ಬಾಂಡ್ CH
single bond CH, double bond CH2. This is 1,3 butadiene, one of the monomer. ಇವಾಗ ನಿಮಗೆ ನೆನಪಿರಬೇಕಾಗಿರೋದು ಮೋನೋಮರಿಕ್ ಯೂನಿಟ್ ಬರೆದಲ್ಲೆಲ್ಲ ಎನ್ ಟೈಮ್ಸ್ ಅಂತ ಸೇರಿಸ್ಕೋಬೇಕು. ಪ್ಲಸ್ ಅನದರ್ ಮೋನೋಮರ್ ಈಸ್ ಸ್ಟೈರಿನ್. ಯು ಕ್ಯಾನ್ ರಿಕಾಲ್ ಸ್ಟೈರಿನ್ ಅನ್ನು ಬರೀಬೇಕಾದ್ರೆ ಈಥೀನ್ ಅನ್ನು ಜ್ಞಾಪಕ ಮಾಡ್ಕೊಳ್ಳಿ. ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಟೂನ, ಅದರಲ್ಲಿ ಒಂದು ಹೈಡ್ರೋಜನ್ ಅನ್ನು ಅಳಿಸಿ ಆ ಜಾಗದಲ್ಲಿ ಸಿ ಸಿಕ್ಸ್ ಎಚ್ ಫೈವ್ ಅಥವಾ ನೀವು ಫೀನೈಲ್ ರಿಂಗ್ ಅಂತ ಕರಿತೀರಲ್ಲ ಅದನ್ನು ಬರ್ಕೊಳ್ತಾ ಇದ್ದೀರಿ. ಓಕೆನಾ? ಸೊ ಇದು ಕೂಡ ಮೋನೋಮರ್, ದೇರ್ ಫೋರ್ ಎನ್ ಟೈಮ್ಸ್ ಅಂತ ಬರೀರಿ. ದ ಮಾಲಿಕ್ಯೂಲ್ ಈಸ್ ಸ್ಟೈರಿನ್. ಆದಷ್ಟು ಈಕ್ವೇಷನ್ಸ್ಗಳನ್ನು ಬರೀಬೇಕಾದ್ರೆ ಅದರ ಕೆಳಗಡೆ ಅವುಗಳ ನೇಮ್ಗಳನ್ನು ಸ್ಪೆಸಿಫೈ ಮಾಡೋದು ಪ್ರಾಕ್ಟೀಸ್ ಆಗಲಿ. ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಆಸ್ ಎ ಕೆಟಲಿಸ್ಟ್. ಇವಾಗ ನೀವು ಇದರ ಪಾರ್ಷಿಯಲ್ ಸ್ಟ್ರಕ್ಚರ್, ಬ್ಯೂನಾಯಸ್ನ ಪಾರ್ಷಿಯಲ್ ಸ್ಟ್ರಕ್ಚರ್ ಬರೀಬೇಕು. ಬರೀಬೇಕಾದ್ರೆ ಈ ರೀತಿ ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಬಾಂಡ್ ಈ ಕಡೆ ಶಿಫ್ಟ್ ಆಗ್ತಾ ಇದೆ, ಈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು, ಈ ಬಾಂಡ್ ಇರೋದು ಈ ಕಡೆಗೆ ಶಿಫ್ಟ್ ಆಗಿದೆ. ಓಕೆನಾ? ಹಾಗೆ ಇಲ್ಲಿನ ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿದಿರಿ. ಈ ಥರ ಶಿಫ್ಟಿಂಗನ್ನು ತೋರಿಸ್ಕೊಳ್ಳಿ. ಇವಾಗ ಈಸಿಯಾಗಿ ಗೊತ್ತಾಗ್ತದೆ ನೋಡಿ, ಅಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಒಂದು ಬಾಂಡನ್ನು ಹಾಕ್ಕೊಂಡಿದ್ದೀರಿ, ಬ್ರಾಕೆಟ್ಸನ್ನು ಓಪನ್ ಮಾಡಿ. ನೆಕ್ಸ್ಟು ಸಿ ಹೆಚ್ ಟು, ಸಿಂಗಲ್ ಬಾಂಡ್ ಸಿ ಹೆಚ್, ನೆಕ್ಸ್ಟ್ ಡಬಲ್ ಬಾಂಡ್ ಸಿ ಹೆಚ್, ಸಿಂಗಲ್ ಬಾಂಡ್ ಸಿ ಹೆಚ್ ಟು, ಇಲ್ಲಿವರೆಗೆ ಗೊತ್ತಾಗಿದೆ. ನೆಕ್ಸ್ಟ್ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗಿದೆ ಅಂದರೆ ಎ ನ್ಯೂ ಬಾಂಡ್ ಈಸ್ ಜನರೇಟೆಡ್ ಬಿಟ್ವೀನ್ ದ ಟೂ ಕಾರ್ಬನ್ ಆಟಮ್ಸ್. ಎಗೈನ್ ಬಾಂಡನ್ನು ಹಾಕಿ ಸಿ ಹೆಚ್ ಟು ಬರೀರಿ. ನೆಕ್ಸ್ಟು ಸಿಂಗಲ್ ಬಾಂಡ್ ಸಿ ಹೆಚ್, ಕೆಳಗಡೆ ಬ್ರ್ಯಾಂಚಲ್ಲಿ ಸಿ ಸಿಕ್ಸ್ ಎಚ್ ಫೈವ್ ಅಥವಾ ಪಿ ಹೆಚ್ ಅಂತ ಬರೀಬೋದು, ಅಥವಾ ಸಿಂಪ್ಲಿ ನೀವು ಕಾಮನ್ಲಿ ಹೇಳ್ತಿರಲ್ಲ ಬೆನ್ಸಿನ್ ಅಂತ, ಆ ರಿಂಗನ್ನು ಬರೆದಿಡಿ. ನೆಕ್ಸ್ಟು ಬಾಂಡನ್ನು ಹಾಕಿ ಬ್ರಕೆಟ್ಸನ್ನು ಕ್ಲೋಸ್ ಮಾಡಿ ಹೊರಗಡೆ ಎನ್ ಟೈಮ್ಸ್ ಅಂತ ಬರೀಬೇಕು. ಎನ್ ಟೈಮ್ಸ್. ಓಕೆ, ದಿಸ್ ಈಸ್ ಬ್ಯೂನಾ ಎಸ್. ಬ್ಯೂನಾ ಎಸ್. ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ ರಬ್ಬರ್ ಈಸ್ ಬ್ಯೂನಾ ಎನ್. ಬ್ಯೂನಾ ಎನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನ್ ಬಿ ಆರ್, ನೈಟ್ರೈಲ್ ಬ್ಯೂಟಾಡೈನ್ ರಬ್ಬರ್. ನೈಟ್ರೈಲ್ ಬ್ಯೂಟಾಡೈನ್ ರಬ್ಬರ್ ಆರ್ ಸಿಂಪ್ಲಿ ನೈಟ್ರೈಲ್ ರಬ್ಬರ್. ನೌ ದ ಮೋನೋಮರ್ಸ್ ಆರ್ 1,3 ಬ್ಯೂಟಾಡೈನ್ ಆ್ಯಂಡ್ ಅಕ್ರೈಲೋ ನೈಟ್ರೈಲ್. ಬ್ಯೂನಾ ಎಸ್ ಇದ್ದಾಗ ಸ್ಟೈರಿನ್ ಯೂಸ್ ಮಾಡ್ತಾ ಇದ್ರಿ, ಬ್ಯೂನಾ ಎನ್ ಬಂದಾಗ ಅಕ್ರೈಲೋ ನೈಟ್ರೈಲ್ ಅನ್ನು ತಗೊಳ್ತಾ ಇದ್ರಿ. ಹಾಗಿದ್ರೆ ಎರಡು ಡಿಫ್ರೆಂಟ್ ಮೋನೋಮರ್ಸ್ ಇರೋದ್ರಿಂದ ಸೊ ಇಟ್ ಈಸ್ ಅ ಕೋಪಾಲಿಮರ್. ಕ್ವಶನ್ ಬರುತ್ತದೆ, ಹೌ ಈಸ್ ಬ್ಯೂನಾ ಎನ್ ಪ್ರಿಪೇರ್ಡ್ ಅಂತ ಕೇಳಿದರೆ, ಇಟ್ ಈಸ್ ಒಪ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ 1,3 ಬ್ಯೂಟಾಡೈನ್ ಆ್ಯಂಡ್ ಅಕ್ರೈಲೋ ನೈಟ್ರೈಲ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆಸ್ ಎ ಕೆಟಲಿಸ್ಟ್. ಪರಾಕ್ಸೈಡ್ ಕೆಟಲಿಸ್ಟನ್ನು ಯೂಸ್ ಮಾಡ್ತಾ ಇದ್ದೇವೆ. ಬ್ಯೂನಾ ಎಸ್ ಇದ್ದಾಗ ಸೋಡಿಯಂನ ಯೂಸ್ ಮಾಡ್ತಾ ಇದ್ದೀರಿ, ಬ್ಯೂನಾ ಎನ್ ಬಂದಾಗ ಪರಾಕ್ಸೈಡ್ ಕೆಟಲಿಸ್ಟನ್ನು ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಸೊ ದೆನ್ ಈಕ್ವೇಷನನ್ನು ಬರೀಬೇಕು. ಓಕೆ, ಅದಕ್ಕಿಂತ ಮುಂಚೆ ಸ್ಟೇಟ್ಮೆಂಟ್ ಗೊತ್ತಿರಲಿ, ಒಪ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ 1,3 ಬ್ಯೂಟಾಡೈನ್ ಆ್ಯಂಡ್ ಅಕ್ರೈಲೋ ನೈಟ್ರೈಲ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆಸ್ ಎ ಕೆಟಲಿಸ್ಟ್. ಆದಷ್ಟು ಸ್ಪೆಲ್ಲಿಂಗ್ಗಳ ಮೇಲೆ ಗಮನ ಕೊಡಿ. ಇವಾಗ ಈಕ್ವೇಷನಲ್ಲಿ ಫಸ್ಟ್ 1,3 ಬ್ಯೂಟಾಡೈನ್ ಅನ್ನು ಬರ್ಕೊಳ್ಳಿ, ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್, ಸಿಂಗಲ್ ಬಾಂಡ್ ಸಿ ಎಚ್ ಡಬಲ್ ಬಾಂಡ್ ಸಿ ಹೆಚ್ ಟು. ಇದು ಮೋನೋಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಬರ್ಕೊಂಡಿದ್ದೀರಿ. ದಿಸ್ ಈಸ್ 1,3 ಬ್ಯೂಟಾಡೈನ್. ಒನ್ ಮೋರ್ ಮೋನೋಮರ್ ಈಸ್ ಅಕ್ರೈಲೋ ನೈಟ್ರೈಲ್. ಅಕ್ರೈಲೋ ನೈಟ್ರೈಲ್, ಇವಾಗ ಫಸ್ಟು ಈಥೀನನ್ನೇ ಜ್ಞಾಪಕ ಮಾಡ್ಕೊಳ್ಳಿ, ಸಿ ಎಚ್ ಟು ಡಬಲ್ ಬಾಂಡ್ ಸಿ ಹೆಚ್ ಟು. ಓಕೆ, ಆ ಒಂದು ಹೈಡ್ರೋಜನ್ ಅನ್ನು ತೆಗೆದು ಆ ಜಾಗದಲ್ಲಿ ಸಿ ಎನ್ ಅಂತ ಬರೀತಾ ಇದ್ದೀರಿ. ಸಿ ಎನ್ ಬೆನ್ಸಿನ್ ರಿಂಗ್ ಹಾಕಿದರೆ ಅದು ಸ್ಟೈರಿನ್ ಆಗ್ತದೆ, ಅದೇ ಸಿ ಎನ್ ಅಂತ ಬರೆದ್ರೆ ದಟ್ ಬಿಕಮ್ಸ್ ಅಕ್ರೈಲೋ ನೈಟ್ರೈಲ್. ಅಕ್ರೈಲೋ ನೈಟ್ರೈಲ್. ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಕೆಟಲಿಸ್ಟ್. ಪರಾಕ್ಸೈಡ್ ಕೆಟಲಿಸ್ಟ್. ಓಕೆನಾ? ಸೊ ಇವಾಗ ಪಾರ್ಷಿಯಲ್ ಸ್ಟ್ರಕ್ಚರನ್ನು ನೀವು ಬರೀಬೇಕು. ಈ ಬಾಂಡ್ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಈ ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿ, ಈ ಬಾಂಡನ್ನು ಈ ಕಡೆ ಶಿಫ್ಟ್ ಮಾಡಿ, ದೆನ್ ಲೈಕ್ ದಿಸ್. ಗೊತ್ತಾಗಿದೆಯಾ? ಸೊ ಇದರ ಬೇಸಿಸ್ ಮೇಲೆ ಸ್ಟ್ರಕ್ಚರ್ ಬರೆಯೋದಿದ್ರೆ ಫಸ್ಟ್ ಬಾಂಡನ್ನು ಹಾಕ್ಕೊಳ್ಳಿ, ಬ್ರಾಕೆಟ್ಸನ್ನು ಓಪನ್ ಮಾಡಿ. ನೆಕ್ಸ್ಟ್ ಸಿ ಹೆಚ್ ಟು, ಸಿಂಗಲ್ ಬಾಂಡ್ ಸಿ ಹೆಚ್, ನೆಕ್ಸ್ಟ್ ಡಬಲ್ ಬಾಂಡ್ ಸಿ ಹೆಚ್, ಸಿಂಗಲ್ ಬಾಂಡ್ ಸಿ ಹೆಚ್ ಟು, ಇಲ್ಲಿವರೆಗೆ ಗೊತ್ತಾಗಿದೆಯಲ್ಲ. ನೆಕ್ಸ್ಟ್ ಈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು ಅಂದರೆ
hosa bond generate agirutte, again CH2, okay, next to double bond becomes single bond CH, ilen baribeku CN, next to bond anna haki brackets anna close maadi n times anta barita idiri horagade n times anta barkondada mele name anna specify maadi it is Buna N. The third example for the synthetic rubber is neoprene. Neoprene is also called as polychloroprene. ಇಲ್ಲಿ ನಿಮಗೆ ಈ ಹೆಸರುಗಳು ಸ್ವಲ್ಪ ಕನ್ಫ್ಯೂಷನ್ ಅನ್ನು ತರಿಸುತ್ತೆ. ನೀವು ನ್ಯಾಚುರಲ್ ರಬ್ಬರ್ ಅನ್ನು ನೋಡ್ತಾ ಇದ್ರಿ. ನ್ಯಾಚುರಲ್ ರಬ್ಬರ್ ಅಂತ ಬಂದಾಗ ಅದರ ಮೊನೊಮರ್ ಯಾವುದಿತ್ತು? ಐಸೋಪ್ರೀನ್, ಕರೆಕ್ಟಾ? ಇವಾಗ ಇನ್ನೊಂದು ಮೊನೊಮರ್ ಅನ್ನು ತಗೊಂಡಿದ್ದೀರಿ. ಅದಕ್ಕಿಂತ ಮುಂಚೆ ವಾಟ್ ಈಸ್ ಐಸೋಪ್ರೀನ್? 2-methyl-1,3-butadiene. 1,3-butadiene ಅಲ್ಲಿ ಸೆಕೆಂಡ್ ಕಾರ್ಬನ್ ನ ಮೇಲೆ CH3 ಗ್ರೂಪ್ ಇದ್ರೆ ಅದನ್ನ ಐಸೋಪ್ರೀನ್ ಅಂತ ಕರೆದ್ರಿ. ಇವಾಗ CH3 ಗ್ರೂಪಿನ ಬದಲಿಗೆ ಕ್ಲೋರೋ ಗ್ರೂಪ್ ಅನ್ನು ಹಾಕಿ ಸೆಕೆಂಡ್ ಕಾರ್ಬನ್ ನ ಮೇಲೆ. ನೌ ದ ಸ್ಟ್ರಕ್ಚರ್ ಬಿಕಮ್ಸ್ 2-chloro-1,3-butadiene, ವಿಚ್ ಇಸ್ ಕಾಲ್ಡ್ ಆಸ್ ಕ್ಲೋರೋಪ್ರೀನ್. ಕ್ಲೋರೋಪ್ರೀನ್ ಅಂತ ನೇಮ್ ಮಾಡ್ತಾ ಇದ್ರಿ. ದ ಪಾಲಿಮರೈಸೇಷನ್ ಆಫ್ ಕ್ಲೋರೋಪ್ರೀನ್ ಗೀವ್ಸ್ ನಿಯೋಪ್ರೀನ್. ಈ ಮೂರು ಹೆಸರುಗಳ ನಡುವೆ ಏನು ಕನ್ಫ್ಯೂಷನ್ ಇರಬಾರ್ದು. ಐಸೋಪ್ರೀನ್, ಕ್ಲೋರೋಪ್ರೀನ್, ನಿಯೋಪ್ರೀನ್. ಐಸೋಪ್ರೀನ್ ಇಸ್ ದ ಮೊನೋಮರ್ ಆಫ್ ನ್ಯಾಚುರಲ್ ರಬ್ಬರ್. ಕ್ಲೋರೋಪ್ರೀನ್ ಇಸ್ ದ ಮೊನೋಮರ್ ಆಫ್ ನಿಯೋಪ್ರೀನ್. ಕ್ಲೋರೋಪ್ರೀನ್ ಅಂಡರ್ಗೋಸ್ ಪಾಲಿಮರೈಸೇಷನ್ ಟು ಗಿವ್ ನಿಯೋಪ್ರೀನ್. ಈ ಹೆಸರುಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಸ್ವಲ್ಪ ಜ್ಞಾಪಕದಲ್ಲಿ ಉಳಿಸ್ಕೊಳ್ಳಿ, ಓಕೆನಾ? ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೇರ್ ಇಸ್ ಓನ್ಲಿ ಒನ್ ಮೊನೋಮರ್. ಓನ್ಲಿ ಒನ್ ಕೈಂಡ್ ಆಫ್ ಮೊನೋಮರ್ ಇರೋದ್ರಿಂದ ನಿಯೋಪ್ರೀನ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೋಮೋಪಾಲಿಮರ್. ಬಟ್ ಪ್ರೀವಿಯಸ್ ಎರಡು ಎಕ್ಸಾಂಪಲ್ಸ್ ಬಿಯೋನಾ ಎನ್ ಮತ್ತು ಬಿಯೋನಾ ಎಸ್ ಎರಡನ್ನು ಕೂಡ ಕೋಪಾಲಿಮರ್ಸ್ ಅಂತ ಹೇಳಿ ಕರೀತಾ ಇದ್ದಾವೆ. ಓಕೆ, ನೌ ಹೌ ಈಸ್ ನಿಯೋಪ್ರೀನ್ ಪ್ರಿಪೇರ್ಡ್ ಅಂತ ಕೇಳಿದರೆ ನೀವೇನು ಬರೀತೀರಿ? ಇಟ್ ಈಸ್ ಒಬ್ಟೈನ್ಡ್ ಬೈ ದ ಪಾಲಿಮರೈಸೇಷನ್ ಆಫ್ ಕ್ಲೋರೋಪ್ರೀನ್. ಇಟ್ ಈಸ್ ಒಬ್ಟೈನ್ಡ್ ಬೈ ದ ಪಾಲಿಮರೈಸೇಷನ್ ಆಫ್ 2-chloro-1,3-butadiene. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಈಕ್ವೇಶನ್ ಅನ್ನು ಬರೀತಾ ಹೋಗೋಣ. ಈ ಸ್ಟ್ರಕ್ಚರನ್ನು ಫಸ್ಟಿಗೆ ಬರ್ಕೊಳ್ಳಿ. ಕ್ಲೋರೋಪ್ರೀನ್ ಯೂನಿಟಿನ ಸ್ಟ್ರಕ್ಚರ್ ಇಷ್ಟೇ, ನಿಮಗೆ ಬ್ಯೂಟಾಡೈನ್ ಬರೀಲಿಕ್ಕೆ ಗೊತ್ತಿದೆ. ಸೊ 4 carbons ಫಸ್ಟಿಗೆ ಬರ್ಕೊಳ್ತೀರಿ. ಓಕೆ, ಫಸ್ಟ್ ಅಂಡ್ ಥರ್ಡ್ ಕಾರ್ಬನ್ ಆಟಮ್ ಆದಮೇಲೆ ಡಬಲ್ ಬಾಂಡನ್ನು ಹಾಕಿ, ಅದರ ನಂತರ ಸೆಕೆಂಡ್ ಕಾರ್ಬನ್ಗೆ ಒಂದು CL ಗ್ರೂಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ. CL, ನಾವು ಕಂಪ್ಲೀಟ್ ದ ಫಾರ್ಮುಲೆ. CH2 ಇದೆ ಇಲ್ಲಿ, CH ಇದೆ ಇಲ್ಲಿ, CH2 ಇದೆ, ಗೊತ್ತಾಗಿದೆಯಾ? ನಾವು ಮೊನೋಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಬರೀತಾ ಇದ್ದೀರಿ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮೊನೋಮರ್? ಕ್ಲೋರೋಪ್ರೀನ್. IUPAC ನೇಮ್, ಅದರ ಜೊತೆಗೆ ಕಾಮನ್ ನೇಮ್ ಅಲಾಂಗ್ ವಿತ್ ಸ್ಟ್ರಕ್ಚರ್, ಇದಿಷ್ಟು ಗೊತ್ತಿರಲೇಬೇಕು. ನಾವು ಇಟ್ ಅಂಡರ್ಗೋಸ್ ಪಾಲಿಮರೈಸೇಷನ್. ಪಾಲಿಮರೈಸೇಷನ್ ಆಗಬೇಕಾದ್ರೆ ಈ ಬಾಂಡ್ ಈ ಕಡೆಗೆ ಶಿಫ್ಟ್ ಮಾಡಿದಿರಿ, ಈ ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿ, ಈ ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿದಿರಿ. ಓಕೆ, ನಾವು ದ ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ನಿಯೋಪ್ರೀನ್ ಬಿಕಮ್ಸ್, ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಓಪನ್ ಮಾಡಿದಿರಿ. ನೆಕ್ಸ್ಟ್ CH2, ಸಿಂಗಲ್ ಬಾಂಡ್ CCL, ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH2, ಮತ್ತೆ ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರೀತಾ ಇದ್ದೀರಿ. ಓಕೆ, ದಿಸ್ ಈಸ್ ಪಾಲಿಕ್ಲೋರೋಪ್ರೀನ್. ಪಾಲಿಕ್ಲೋರೋಪ್ರೀನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಿಯೋಪ್ರೀನ್. ನಾವು ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್. ಯು ಮೈಟ್ ಹ್ಯಾವ್ ಹರ್ಡ್ ರಿಗಾರ್ಡಿಂಗ್ ದ ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್. ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂದರೆ ಎಕ್ಸಾಂಪಲ್ ಆಗಿ ಪಾಲಿಥೀನ್ ಅನ್ನು ತಗೊಳ್ಳಿ, ಪ್ಲಾಸ್ಟಿಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ದೀಸ್ ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್, ದೇ ಕೆನಾಟ್ ಬಿ ಡಿಗ್ರೇಡೆಡ್ ಇನ್ ದ ಬಯೋಲಾಜಿಕಲ್ ಸಿಸ್ಟಮ್, ಆ್ಯಂಡ್ ದಟ್ಸ್ ವೈ ದೇ ಅಗ್ರಿಗೇಟ್ ಆಸ್ ಸಾಲಿಡ್ ವೇಸ್ಟ್ ಆ್ಯಂಡ್ ದಿಸ್ ಕಾಸಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ಯಾಕೆ ಈ ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಲೈಕ್ ಪ್ಲಾಸ್ಟಿಕ್ ಬಯೋಲಾಜಿಕಲ್ ಸಿಸ್ಟಮಲ್ಲಿ ಡಿಗ್ರೇಡ್ ಆಗಲ್ಲ ಅಂದರೆ, ದೇ ಕಂಟೈನ್ ಸರ್ಟನ್ ಕಾರ್ಬನ್ ಕಾರ್ಬನ್ ಬಾಂಡ್ಸ್ ವಿಚ್ ಆರ್ ಇನರ್ಟ್ ಟು ದ ಎನ್ಝೈಮ್ ಕೆಟಲೈಸ್ಡ್ ರಿಯಾಕ್ಷನ್. ಜನರಲ್ ಆಗಿ ಯಾವುದೇ ಒಂದು ಮ್ಯಾಕ್ರೋಮಾಲಿಕ್ಯೂಲ್ ಡಿಗ್ರೇಡ್ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಎಕ್ಸಿಸ್ಟಿಂಗ್ ಇರುವಂತಹ ಬಾಂಡ್ಗಳು ಕಟ್ ಆಗ್ತಾ ಹೋಗಬೇಕು. ಬಟ್ ಈ ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸನ್ನು ತಗೊಂಡಾಗ ಅದರಲ್ಲಿ ಕೆಲವೊಂದು ಕಾರ್ಬನ್ ಕಾರ್ಬನ್ ಬಾಂಡ್ಸ್ ಇರುತ್ತೆ ವಿಚ್ ಆರ್ ಹೈಲಿ ಇನರ್ಟ್ ಟು ದ ಎನ್ಝೈಮ್ಸ್ ಆರ್ ಎನ್ಝೈಮ್ ಕೆಟಲೈಸ್ಡ್ ರಿಯಾಕ್ಷನ್ಸ್.
ಹಾಗಿದ್ರೆ ಸಾಲಿಡ್ ವೇಸ್ಟ್ಗಳು ಹೀಗೆ ಅಗ್ರಿಗೇಟ್ ಆಗ್ತಾ ಹೋಗುತ್ತೆ, ಸಾಯಿಲ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ, ಅಥವಾ ವಾಟರ್ ಪೊಲ್ಯೂಷನ್ ಬೇಕಾದರೂ ಕಾಸ್ ಆಗ್ಬೋದು. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಸೊ ಕೆಲವೊಂದು ರಿಸರ್ಚ್ಗಳನ್ನು ಮಾಡ್ತಾರೆ. ದೇರ್ ಕಮ್ಸ್ ದ ಬಯೋಡಿಗ್ರೇಡಬಲ್ ಪಾಲಿಮರ್ಸ್. ಸೊ ನಾನ್ ಬಯೋಡಿಗ್ರೇಡಬಲ್ ಪಾಲಿಮರ್ಸಲ್ಲಿ ಏನು ಫಂಕ್ಷನಲ್ ಗ್ರೂಪ್ಸ್ ಇರುತ್ತೋ ದ ಸೇಮ್ ಫಂಕ್ಷನಲ್ ಗ್ರೂಪ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಆಲ್ಸೋ, ಬಟ್ ದೆ ಕಂಟೈನ್ ಸರ್ಟನ್ ಬಾಂಡ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಕ್ಲೀವ್ಡ್ ಬೈ ದ ಎನ್ಝೈಮ್ಸ್. ಓಕೆ, ಇದರಲ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ಆಲ್ಟ್ರೇಷನ್ಸ್ಗಳನ್ನು ಮಾಡಿರ್ತಾರೆ. ದೆ ಕಂಟೈನ್ ಸರ್ಟನ್ ಬಾಂಡ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಕ್ಲೀವ್ಡ್ ಬೈ ದ ಎನ್ಝೈಮ್ಸ್. ಇಲ್ಲಿ ಒಂದು ಎರಡು ಎಕ್ಸಾಂಪಲ್ಸ್ಗಳನ್ನು ತಗೊಳ್ತಾ ಇದ್ದಾವೆ. ದ ಫಸ್ಟ್ ಎಕ್ಸಾಂಪಲ್ ಈಸ್ ನೈಲಾನ್ ಟು ನೈಲಾನ್ ಸಿಕ್ಸ್, ಆ್ಯಂಡ್ ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ಪಿ ಎಚ್ ಬಿ ವಿ. ಒನ್ ಬೈ ಒನ್ ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಐ ವಿಲ್ ಬಿಗಿನ್ ವಿತ್ ಪಾಲಿಬೀಟಾ ಹೈಡ್ರಾಕ್ಸಿ ಬ್ಯೂಟರೇಟ್ ಕೋಬೀಟಾ ಹೈಡ್ರಾಕ್ಸಿ ವ್ಯಾಲಿರೇಟ್. ಲೆಂತಿ ಆಗಿದೆ ನೇಮ್ ಕೂಡ. ಸೊ ಪಾಲಿಬೀಟಾ ಹೈಡ್ರಾಕ್ಸಿ ಬ್ಯೂಟರೇಟ್ ಕೋಬೀಟಾ ಹೈಡ್ರಾಕ್ಸಿ ವ್ಯಾಲಿರೇಟ್, ಸಿಂಪ್ಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಪಿ ಎಚ್ ಬಿ ವಿ, ಪಿ ಎಚ್ ಬಿ ವಿ ಅಂತ ನೇಮ್ ಮಾಡ್ತಾ ಇದ್ದೀರಿ. ಇದನ್ನು ಕಂಟ್ರೋಲ್ಡ್ ಡ್ರಗ್ ರಿಲೀಸಲ್ಲಿ ಯೂಸ್ ಮಾಡಿರ್ತಾರೆ, ಸ್ಪೆಷಾಲಿಟಿ ಪ್ಯಾಕೇಜಿಂಗ್ಗಳಲ್ಲಿ ಯೂಸ್ ಮಾಡ್ತಾರೆ, ಆರ್ಥೋಪೆಡಿಕ್ ಡಿವೈಸಸ್ಗಳಲ್ಲಿ ಇದನ್ನು ಯೂಸ್ ಮಾಡಿರ್ತಾರೆ ಜನರಲ್ ಆಗಿ. ಓಕೆ, ಸೊ ಇಲ್ಲಿ ಬೇಕಾಗಿರುವಂಥದ್ದು ಮೊನೊಮರ್ಸ್ ಯಾವುದು, ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಪಿ ಎಚ್ ಬಿ ವಿ, ಇದರ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ನೋಡಿ, ಎರಡು ಮೊನೊಮರ್ಸ್ ಇದೆ. ದ ಫಸ್ಟ್ ಮೊನೊಮರ್ ಈಸ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆ್ಯಸಿಡ್ ಆ್ಯಂಡ್ ಒನ್ ಮೋರ್ ಈಸ್ ತ್ರೀ ಹೈಡ್ರಾಕ್ಸಿ ಪೆಂಟನೋಯಿಕ್ ಆ್ಯಸಿಡ್. ಒಂದು ಮೊನೊಮರಲ್ಲಿ ನಾಲ್ಕು ಕಾರ್ಬನ್ ಇದೆ, ಇನ್ನೊಂದು ಮೊನೊಮರಲ್ಲಿ ಐದು ಕಾರ್ಬನ್ ಇದೆ. ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ಸೊ ಎರಡು ಮೊನೊಮರ್ಸ್, ಡಿಫರೆಂಟ್ ಮೊನೊಮರ್ಸ್ ಇರೋದ್ರಿಂದ ಇಟ್ ಈಸ್ ಎ ಕೋಪಾಲಿಮರ್ ಆ್ಯಂಡ್ ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್. ಹಾಗಿದ್ರೆ ಒಂದು ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡಬೇಕು. ಹೌ ಈಸ್ ಪಿ ಎಚ್ ಬಿ ವಿ ಒಬ್ಟೈನ್ಡ್ ಅಂತ ಕೇಳಿದಾಗ, ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆ್ಯಸಿಡ್ ಆ್ಯಂಡ್ ತ್ರೀ ಹೈಡ್ರಾಕ್ಸಿ ಪೆಂಟನೋಯಿಕ್ ಆ್ಯಸಿಡ್. ಓಕೆ, ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆ್ಯಸಿಡ್ ಆ್ಯಂಡ್ ತ್ರೀ ಹೈಡ್ರಾಕ್ಸಿ ಪೆಂಟನೋಯಿಕ್ ಆ್ಯಸಿಡ್. ಈಕ್ವೇಷನ್ ಅನ್ನು ಬರೀತಾ ಹೋಗ್ತಾ ಇದ್ದಾನೆ ನೋಡಿ. ಫಸ್ಟ್ ಮೊನೊಮರ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆ್ಯಸಿಡ್ ಬರೀಬೇಕಾದ್ರೆ ಒಂದೇ ಒಂದು ಲೈನಲ್ಲಿ, ಇನ್ ಲೈನಲ್ಲಿ ತ್ರೀ ಕಾರ್ಬನ್ ಆಟಮ್ಸ್ನ ಬರ್ಕೊಳ್ತಾ ಇದ್ದೀರಿ. ಓನ್ಲಿ ತ್ರೀ ಕಾರ್ಬನ್ ಆಟಮ್ಸ್ನ ಬರ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಎಸ್. ಇವಾಗ ತ್ರೀ ಕಾರ್ಬನ್ಸನ್ನು ಬರೆದಾದ ಮೇಲೆ ಇನ್ನೊಂದು ಫೋರ್ತ್ ಕಾರ್ಬನ್ ಇದೆಯಲ್ವಾ, ಅದನ್ನು ಕೆಳಗಡೆ ಬರ್ಕೊಳ್ಳಿ. ನನಗೆ ಇನ್ ಲೈನಲ್ಲಿ ಬೇಕಾಗಿರೋದು ತ್ರೀ ಕಾರ್ಬನ್ಸ್ ಮಾತ್ರ, ಬ್ಯೂಟನೋಯಿಕ್ ಫೋರಲ್ಲಿ ತ್ರೀಯನ್ನು ಮಾತ್ರ ಬರ್ಕೊಂಡೆ. ಸೊ ಓಯಿಕ್ ಆ್ಯಸಿಡ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. ಹಾಗಾಗಿ ಇಲ್ಲಿ ಫಸ್ಟ್ ಕಾರ್ಬನ್ ಇರುತ್ತಲ್ಲ, ಅದಕ್ಕೆ ಡಬಲ್ ಬಾಂಡ್ ಓ ಓ ಹೆಚ್ ಅಂತ ಹೇಳಿ ಅಟ್ಯಾಚ್ ಮಾಡಿ, ಡಬಲ್ ಬಾಂಡ್ ಓ ಓ ಹೆಚ್. ನೆಕ್ಸ್ಟು ತ್ರೀ ಹೈಡ್ರಾಕ್ಸಿ ಅಂತ ಕೊಟ್ಟಿದಾರಲ್ವಾ, ಫಸ್ಟ್ ಸೆಕೆಂಡ್ ಥರ್ಡ್ ಕಾರ್ಬನ್ಗೆ ಒಂದು ಓ ಹೆಚ್ ಗ್ರೂಪನ್ನು ಅಟ್ಯಾಚ್ ಮಾಡಿ, ಓ ಹೆಚ್ ಗ್ರೂಪ್. ಗೊತ್ತಾಗಿದೆಯಾ? ನೌ ಕಂಪ್ಲೀಟ್ ದ ಫಾರ್ಮುಲೆ. ಇಲ್ಲಿಗೆ ಬೇಡ, ಇಲ್ಲಿಗೆ ಹೈಡ್ರೋಜನ್, ಟೂ ಹೈಡ್ರೋಜನ್ಸನ್ನು ಕೊಡಿ. ಒನ್ ಟೂ ತ್ರೀ ಬಾಂಡ್ಸ್ ಇರೋದ್ರಿಂದ ಒನ್ ಹೈಡ್ರೋಜನ್, ಇಲ್ಲಿಗೆ ಸಿ ಹೆಚ್ ತ್ರೀ. ಓಕೆ, ನೆನ್ಪಿಟ್ಕೊಂಡು ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಸೇರಿಸಿದಿರಿ. ಓಕೆ, ದ ನೇಮ್ ಆಫ್ ದಿ ಮಾಲಿಕ್ಯೂಲ್ ಈಸ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆ್ಯಸಿಡ್. ನೆಕ್ಸ್ಟ್ ಮೊನೊಮರ್ ಯಾವುದು ಅಂತ ಚೆಕ್ ಮಾಡಿ. ತ್ರೀ ಹೈಡ್ರಾಕ್ಸಿ ಪೆಂಟನೋಯಿಕ್ ಆ್ಯಸಿಡ್ ಅಂತ ಇದೆ, ಫೈವ್ ಕಾರ್ಬನ್ಸ್ ಇದೆ, ನನಗೆ ಒಂದೇ ಲೈನಲ್ಲಿ ಬೇಕಾಗಿರೋದು ತ್ರೀ ಕಾರ್ಬನ್ಸ್ ಮಾತ್ರ. ಸೊ ತ್ರೀ ಕಾರ್ಬನ್ ಆಟಮ್ಸನ್ನು ಈ ಥರ ಬರ್ಕೊಂಡಿದ್ದೀರಿ. ನೆಕ್ಸ್ಟ್ ರಿಮೈನಿಂಗ್ ಟೂ ಕಾರ್ಬನ್ಸನ್ನು ಈ ಕಡೆ ಕೆಳಗಡೆ ಬರ್ಕೊಳ್ಳಿ, ಕೆಳಗಡೆ. ಗೊತ್ತಾಗಿದೆಯಾ? ಓಯಿಕ್ ಆ್ಯಸಿಡ್ ಅಂತ ಇರೋದ್ರಿಂದ ಇಲ್ಲಿ ಡಬಲ್ ಬಾಂಡ್ ಓ ಓ ಹೆಚ್ ಅಂತ ಹೇಳಿ ಬರ್ಕೊಳ್ಳಿ. ಅದರ ಬಿಟ್ಟು ಥರ್ಡ್ ಕಾರ್ಬನ್ ಆಟಮ್ಗೆ ಓ ಹೆಚ್ ಗ್ರೂಪನ್ನು ಅಟ್ಯಾಚ್ ಮಾಡಿದ್ದೀರಿ, ಓ ಹೆಚ್. ನಾವು ದ ಫಾರ್ಮುಲಾ ಬಿಕಮ್ಸ್ ಸಿ ಎಚ್ ಟು, ಇಲ್ಲಿ ಸಿ ಎಚ್, ಸಿ ಎಚ್ ಟು, ಸಿ ಎಚ್ ತ್ರೀ. ಓಕೆ, ದಿಸ್ ಇಸ್ ತ್ರೀ ಹೈಡ್ರಾಕ್ಸಿ ಪೆಂಟನೋಯಿಕ್ ಆ್ಯಸಿಡ್. ಎರಡೂ ಸ್ಟ್ರಕ್ಚರ್ಗಳನ್ನು ಅನಲೈಸ್ ಮಾಡಿ, ಎರಡರಲ್ಲಿ ಕೂಡ ಫಂಕ್ಷನಲ್ ಗ್ರೂಪ್ಸ್ ಎರಡೆರಡಿದೆ. ದಟ್ಸ್ ವೈ ಇಟ್ ಈಸ್ ಸೆಟ್ ಟು ಬಿ ಎ ಬೈ ಫಂಕ್ಷನಲ್ ಮೊನೊಮರ್ಸ್. ಬೈ ಫಂಕ್ಷನಲ್ ಮೊನೊಮರ್ಸ್ ಇದ್ರೆ ಏನಾಗುತ್ತೆ, ಕಂಡೆನ್ಸೇಷನ್ ರಿಯಾಕ್ಷನ್ ಆಗಿ ನಿಮಗೆ ಪಾಲಿಮರ್ ಸಿಗ್ತಾ ಇದೆ. ಇದು ಕೂಡ ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಸೇರಿಸ್ಕೊಂಡಿದ್ದೀರಿ. ನೌ ದ ಕಂಡೆನ್ಸೇಷನ್ ರಿಯಾಕ್ಷನ್ ಅಕ್ಕರ್ಸ್
condensation reaction agi final product hege barutte adanna analyze maadi. Condensation reaction alli simple molecule galana eliminate maadta idiri, OH iddalli H anna eliminate maadi, COOH group iddalli OH anna eliminate maadi. Elli OH idiyo allinda hydrogen eliminate maadta idiri, COOH group iro kade OH anna eliminate maadi. ಎಲ್ಲೆಲ್ಲಿ ಸೊನ್ನೆ ಸುತ್ತಿದಿರೋ ಅಲ್ಲೆಲ್ಲ ಹೊಸ ಬಾಂಡ್ಗಳನ್ನು ಬರೀಬೇಕು ಅಂತ ಅಂದ್ಕೊಳ್ಳಿ, ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಾವು ದ ಫಾರ್ಮುಲಾ ಬಿಕಮ್ಸ್, ಒಂದು ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಓಪನ್ ಮಾಡ್ಕೊಂಡಿದ್ದಾವೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಓ ಅಂತ ಬರೆದೆ, ನೆಕ್ಸ್ಟ್ ಸಿ ಹೆಚ್ CH3, ನೆಕ್ಸ್ಟ್ CH2 CO ಎಗೈನ್ OHH ವಾಟರ್ ಎಲಿಮಿನೇಟ್ ಆಗಿದೆ. ಇದರ ನೆಕ್ಸ್ಟ್ ಏನು ಕಾಣಿಸ್ತಾ ಇದೆ, ಆಕ್ಸಿಜನ್ ಇದೆ, ಓ ಬರೀರಿ. ನೆಕ್ಸ್ಟು CH, ಇಲ್ಲಿ ಈಥೈಲ್ ಗ್ರೂಪನ್ನು ಬರೀಬೇಕು, CH2 CH3, ಗೊತ್ತಾಗಿದೆಯಾ? ನೆಕ್ಸ್ಟ್ CH2 CO, ಹೀಗೆ ಕಂಟಿನ್ಯೂ ಆಗ್ತಾ ಇರತ್ತೆ. ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರೀತಾ ಇದ್ದೀರಿ, ಗೊತ್ತಾಗಿದೆಯಾ? ಎರಡು ಮೊನೊಮೆರಿಕ್ ಸ್ಟ್ರಕ್ಚರ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ, ಅದನ್ನು ಬರೆದ್ರೆ ಪಾರ್ಷಿಯಲ್ ಸ್ಟ್ರಕ್ಚರ್ ಬರೆಯೋದು ಏನೂ ಕಷ್ಟ ಅಲ್ಲ, ಈಸಿಯಾಗಿ ಬರೀಬೋದು. ದಿಸ್ ಈಸ್ PHBV. ಕರೆಕ್ಟಾಗಿ ಒಂದು ಸರಿ ಮೊನೊಮರ್ಸ್ಗಳನ್ನು ಚೆಕ್ ಮಾಡಿಕೊಳ್ಳಿ. ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಈಸ್ ನೈಲಾನ್ 2 6, ಆರ್ ನೈಲಾನ್ 2 ನೈಲಾನ್ 6. ಅಬ್ಸರ್ವ್ ಮಾಡಿ ಹೆಸರನ್ನು, ದೆರ್ ಆರ್ 2 ನಂಬರ್ಸ್ ವಿಚ್ ಇಂಡಿಕೇಟ್ ದಟ್ ದೆರ್ ಆರ್ 2 ಮೊನೊಮರ್ಸ್. ಒಂದು ಮೊನೊಮರಲ್ಲಿ ಎರಡು ಕಾರ್ಬನ್ ಆಟಮ್ಸ್ ಇದೆ, ಇನ್ನೊಂದು ಮೊನೊಮರಲ್ಲಿ 6 ಕಾರ್ಬನ್ ಆಟಮ್ಸ್ ಇದೆ. ಹಾಗಿದ್ರೆ ಮೊನೊಮರ್ಸ್ ಯಾವುದು ಅಂದರೆ, ಒನ್ ಆಫ್ ದಿ ಮೊನೊಮರ್ ಈಸ್ ಗ್ಲೈಸಿನ್. ಈ ನೇಮ್ ನಿಮಗೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಲ್ಲಿ ಅಮೈನೋ ಆಸಿಡ್ಸ್ ಅಂಡರಲ್ಲಿ ಬರುತ್ತೆ. ಆನ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮೈನೋ ಆಸಿಡ್ ಅಂದಾಗ ಗ್ಲೈಸಿನ್ ಅನ್ನ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀರಿ. ದ ನೆಕ್ಸ್ಟ್ ಮೊನೊಮರ್ ಈಸ್ 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್. ಈ ನೇಮ್ ನೈಲಾನ್ 6 ಮ್ಯಾನುಫ್ಯಾಕ್ಚರಲ್ಲಿ ಈ ನೇಮನ್ನು ಕೂಡ ಕಲಿತಿರ್ತೀರಿ. ಓಕೆ, ಹಾಗಿದ್ರೆ ಹೌ ಈಸ್ ನೈಲಾನ್ 2-6 ಪ್ರಿಪೇರ್ಡ್ ಅಂದರೆ, ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ ಗ್ಲೈಸಿನ್ ಆ್ಯಂಡ್ 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್. ಇಟ್ ಈಸ್ ಒಬ್ಟೈನ್ಡ್ ಬೈ ದ ಕೋಪಾಲಿಮರೈಸೇಷನ್ ಆಫ್ ಗ್ಲೈಸಿನ್ ಆ್ಯಂಡ್ 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್. ಸ್ಟ್ರಕ್ಚರನ್ನು ಬರೆಯೋಣ. ಗ್ಲೈಸಿನ್ ಸ್ಟ್ರಕ್ಚರನ್ನು ಬರೀಬೇಕಾದ್ರೆ CH2 ಯೂನಿಟ್ ಅನ್ನು ಒಂದು ಕಡೆ ಬರ್ಕೊಳ್ತಾ ಇದ್ದೀರಿ. ಅಮೈನೋ ಆಸಿಡ್ಸ್ ಅಂದ್ರೆ ಏನು, ಒಂದು ಕಡೆ COOH ಗ್ರೂಪ್ ಇರುತ್ತೆ, ಇನ್ನೊಂದು ಕಡೆ NH2 ಗ್ರೂಪ್ ಇರುತ್ತೆ. ಓಕೆನಾ? ದಿಸ್ ಈಸ್ ಗ್ಲೈಸಿನ್. ಮೊನೊಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಹಾಕಿದ್ದೀರಿ. ಓಕೆ, ನೆಕ್ಸ್ಟು 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್ ಬರೆಯೋದು ಸುಲಭ ಇದೆ. ಗ್ಲೈಸಿನ್ ಬರೆಯೋದು ಗೊತ್ತಿರಬೇಕು ನಿಮಗೆ. ಗ್ಲೈಸಿನ್ ಹೇಗೆ ಬರೆಯೋದು, CH2 ಅಂತ ಬರ್ಕೊಳ್ತೀರಿ, ಒಂದು ಎಂಡಲ್ಲಿ COOH ಗ್ರೂಪನ್ನು ಬರೆದ್ರೆ ಇನ್ನೊಂದು ಎಂಡಲ್ಲಿ NH2 ಗ್ರೂಪನ್ನು ಬರ್ಕೊಂಡಿದ್ದೀರಿ. ಕರೆಕ್ಟಾ? ಎಸ್. ಇದು ಕೂಡ ಮೊನೊಮರ್, ಎನ್ ಟೈಮ್ಸ್ ಅಂತ ಬರೆದೆ. ಬಟ್ ಇದನ್ನು 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್ ಮಾಡೋದು ಹೇಗೆ, ಗ್ಲೈಸಿನ್ ಅನ್ನು ಅಂದರೆ ಜಸ್ಟ್ CH2 ಒನ್ ಟೈಮ್ ಇದ್ದ ಜಾಗದಲ್ಲಿ 5 ಟೈಮ್ಸ್ ಅಂತ ಹಾಕಿ, ಮುಗಿದೋಯ್ತು. 5 ಟೈಮ್ಸ್ ಅಬ್ಸರ್ವ್ ಮಾಡಿದ್ದೀರಾ? ದಿಸ್ ಈಸ್ 6-ಅಮೈನೋ ಕ್ಯಾಪ್ರೋಯಿಕ್ ಆಸಿಡ್ ಆ್ಯಂಡ್ ದ IUPAC ನೇಮ್ ಈಸ್ 6-ಅಮೈನೋ ಹೆಕ್ಸನೋಯಿಕ್ ಆಸಿಡ್. ಆದಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇವಾಗ ದೇ ಅಂಡರ್ಗೋ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಸಿಂಪಲ್ ಮಾಲಿಕ್ಯೂಲ್ಸ್ಗಳ ಎಲಿಮಿನೇಷನ್ ಆಗ್ತಾ ಇದೆ. ಎಲ್ಲೆಲ್ಲಿ NH2 ಇದೆಯೋ ಅಲ್ಲಿ ಎಚ್ ಅನ್ನು ಎಲಿಮಿನೇಟ್ ಮಾಡಿ, COOH ಇರೋ ಜಾಗದಲ್ಲಿ OH ಅನ್ನು ಎಲಿಮಿನೇಟ್ ಮಾಡಿ, NH2 ಇರೋ ಜಾಗದಲ್ಲಿ ಎಚ್ ಅನ್ನು ಎಲಿಮಿನೇಟ್ ಮಾಡಿ, COOH ಜಾಗದಲ್ಲಿ OH ಅನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀರಿ. ಓಕೆನಾ? ಸೊ ನಾವು ದ ಸ್ಟ್ರಕ್ಚರ್ ಬಿಕಮ್ಸ್, ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ನೈಲಾನ್ 2-6 ಬಿಕಮ್ಸ್, ಸೊನ್ನೆ ಸುತ್ತಿರೋ ಅಲ್ಲಿ ಬಾಂಡ್ ಬರ್ತದೆ, ನೆಕ್ಸ್ಟು ಬ್ರಾಕೆಟ್ಸ್ ಓಪನ್ ಮಾಡಿ NH CH2 CO, ನೆಕ್ಸ್ಟು ಮತ್ತೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿದೆ, ಸೊನ್ನೆ ಸುತ್ತಿರೋ ಅಲ್ಲಿ ಹೊಸ ಬಾಂಡನ್ನು ಬರ್ಕೊಳ್ತಾ ಇದ್ದೀರಿ. ನೆಕ್ಸ್ಟು CO ಆದ ಮೇಲೆ ಬಂದಿರೋದೇನು, NH ಅಂತ ಇದೆ, NH. ನೆಕ್ಸ್ಟು CH2 5 ಟೈಮ್ಸ್ ದೆನ್ CO. ಮತ್ತೆ ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿ ಎನ್ ಟೈಮ್ಸ್ ಅಂತ ಬರೀತಾ ಇದ್ದೀರಿ. ಓಕೆನಾ? ದಿಸ್ ಈಸ್ ನೈಲಾನ್ 2-6.
ನೈಲಾನ್ 2-6. ಫೈನಲಿ ನೀವು ನೆನ್ಪಿಡ್ಕೋಬೇಕಾಗಿರೋದು ಎರಡು ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಬಂತು. ಫಸ್ಟ್ ಒನ್ ಈಸ್ ಪಿ ಹೆಚ್ ಬಿ ವಿ ಪಾಲಿಬೀಟಾ ಹೈಡ್ರಾಕ್ಸಿ ಬ್ಯೂಟರೇಟ್ ಕೋಬೀಟಾ ಹೈಡ್ರಾಕ್ಸಿ ವ್ಯಾಲಿರೇಟ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಯೆಸ್ಟರ್. ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ನೈಲಾನ್ 2-6. ನೈಲಾನ್ 2-6 ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಯಮೈಡ್. ಯಾಕೆ ಅನ್ನೋದನ್ನು ನೀವೇ ಸ್ಟ್ರಕ್ಚರ್ ನೋಡಿದರೆ ಅರ್ಥ ಮಾಡ್ಕೋಬಹುದು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ ಚಾಪ್ಟರ್ ಪಾಲಿಮರ್ಸ್. ಕೀಪ್ ಇನ್ ಮೈಂಡ್, ನೀವು ಫಸ್ಟಿಂದ ಹಿಡಿದು ಕೊನೆವರೆಗೂ ಕೂಡ ಎಲ್ಲ ಪಾಲಿಮರ್ಸ್ಗಳನ್ನು ಒಂದು ಕಡೆ ಲಿಸ್ಟ್ ಔಟ್ ಮಾಡಿಕೊಂಡು ಅದರ ಮೊನೊಮರ್ಸ್ ಏನು, ಮೊನೊಮರ್ಗಳ ಪಾರ್ಷಿಯಲ್ ಸ್ಟ್ರಕ್ಚರ್ ಹೇಗಿದೆ, ಹಾಗೆ ಪಾಲಿಮರ್ಸ್ಗಳ ಪಾರ್ಷಿಯಲ್ ಸ್ಟ್ರಕ್ಚರ್ ಹೇಗಿದೆ, ಅದೆಲ್ಲದನ್ನು ಒಂದು ಟೇಬಲಲ್ಲಿ ಬರೆದಿಟ್ಕೊಳ್ಳಿ. ಸೊ ದಟ್ ನಿಮಗೆ 5 marks ಈಸಿಯಾಗಿ ಸಿಗ್ತದೆ. ಇದರಲ್ಲಿ ತುಂಬ ಎಸ್ಐ ಟೈಪಿನ ಕ್ವಶನ್ಸ್ಗಳು ಏನೂ ಕೂಡ ಬರೋದಿಲ್ಲ. ಕೇಳುವಂಥದ್ದೇ 2-2 ಮಾರ್ಕಿಗೆ ಮೊನೊಮರ್ಸ್ಗಳನ್ನು ನೇಮ್ ಮಾಡಿ, ಪಾಲಿಮರ್ಸ್ಗಳ ಪಾರ್ಷಿಯಲ್ ಸ್ಟ್ರಕ್ಚರನ್ನು ಬರೀರಿ, ವಲ್ಕನೈಸೇಷನ್ ಅದರ ಡೆಫಿನೇಷನ್ ಅಥವಾ ಎಕ್ಸಾಂಪಲ್ಸ್ ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಅವುಗಳ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆ.